हयग्रीव चिदानंद विग्रह सदनुग्रह दश्रीविद शापा मणिग्रीवोचनम स्वनाम ग्रहण निरस्तग्रह विग्रह वृंदवन गंदे ब्रह्म रुद्रेन्द्र वित स्तस्थानशय्यासर्णसेंगवारंगा मध्वध नम गुरु मखिले गुणक नियम सदगुणे का अधिवासम सकल सूजना सिस्थम नित्य निर्धोता कष्टम हैया मुख्य पदानिष्ठम मां भजन्तु प्रपन्ना पूज्याय या राग वेंद्रा या सत्त्व धर्मरता योचा भजताम कल्पब्रक्षा या नीरा करात्तित आनंदलीला विद्यापयोन निधीन् वंदे ब्रह्म विद्यागुरुन् नम ब्रह्मचर्य हरिप्रीतिद्यादशालीन इष्टा कष्टह त्रोन्न विद्यामु नम वादिराजपद्द्वन्वारीजाक्तमन सान् विश्व प्रिय गुरुन् वंदे मंदोहम देवी शुद्ध सत्यम 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 विष्णुतीर्थ प्रसाद सर्वे का भवन्चेव आश्वतो विम्बस अन्निधो चिंतामणिम सभ्यतानाम कल्पवृक्षमचकामदम स्वामिनम त्वाम रघुप्रेमतीर्थम वंदेख्य भिष्टदम अज्ञानते मिरच्छेदम बुद्धिसंपत्पदाय कम वेग्न्यानं इमरम शांतम वे वे भजे श्रीगुरु भयोर महा हरि ओम ಸದಾ ಪ್ರವಚನವನ್ನು ಕೇಳತಕ್ಕಂಥ ಸಾಧನೆ ಮಾಡತಕ್ಕಂಥ ನಮ್ಮ ಶಿಷ್ಯವರ್ಗದಲ್ಲಿ ಒಬ್ಬರು ಅವರ ಮನೆಯವರು ತೀರ್ಕೊಂಡಿದ್ದಾರೆ ಆ ಪ್ರಯುಕ್ತವಾಗಿ ಐದು ದಿನಗಳ ಕಾಲ ಗರುಡ ಪುರಾಣವನ್ನು ಚಿಂತನೆ ಮಾಡೋದಾಗುತ್ತೆ ಆಸಕ್ತರಾದವರೆಲ್ಲ ಬರಬಹುದು ಗರುಡ ಪುರಾಣ ಯಾರಾದರೂ ಹೋದಕ್ಕ ಹೋದಾಗ ಮಾತ್ರ ಅಥವಾ ಪಕ್ಷಮಾಸ ಇತ್ಯಾದಿಗಳಲ್ಲಿ ಮಾತ್ರ ಕೇಳಬೇಕು ಎಂಬ ತಪ್ಪಾದ ಅಭಿಪ್ರಾಯ ಬಹಳ ಕಡೆ ಇದೆ ಅದು ಸರಿಯಲ್ಲ ಭಗವಂತನ ಮಾತಿದು ಗರುಡ ದೇವರಿಗೆ ಭಗವಂತ ಹೇಳಿದಂತಹ ಮಾತು ಇದನ್ನು ನಾವು ಯಾವಾಗಾದರೂ ಕೇಳಬಹುದು ಯಾವಾಗ ಕೇಳಿದ್ರು ಬಹಳ ಪುಣ್ಯಕರ ಪಾಪನಾಶ ಉದರನೇ ಅಧ್ಯಾಯ ಶುರು ಮಾಡುತ್ತಾರೆ ನೈಮಿಷೇ ಅನಿಮಿಷ ಕ್ಷೇತ್ರ ಋಷಯ ಶೌನಕಾದಯ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರ ಸಮಮಾಸತ ನೈಮಿಷ ಕ್ಷೇತ್ರದಲ್ಲಿ ಶೌನಕಾದಿ ಮುನಿಗಳೆಲ್ಲ ಸತ್ರ ಯಾಗವನ್ನು ಇದ್ದಾರೆ ಸೂತಾಚಾರರಲ್ಲಿ ಆಸೀನರಾಗಿದ್ದಾರೆ ಅಂಥ ಕಾಲಕ್ಕೆ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಕಥಿತ ಭತಃ ಸಮ ದೇವಮಾರ್ಗ ಸುಖಪ್ರದ ಇದೀ ಯಮ ಮಾರ್ಗಂ ಭಯಪ್ರದಂ ಇಲ್ಲಿ ಕೇಳ್ತಾ ಬರ್ತಾ ಇದ್ದಾರೆ ನಾವು ದೇವಮಾರ್ಗವನ್ನು ಕುರಿತು ಕೇಳಿದ್ದೀವಿ ಒಳ್ಳೆ ಸುಖಪ್ರದವಾಗಿರತಕ್ಕಂಥದ್ದು ಈಗ ಯಮ ಮಾರ್ಗವನ್ನ ಕುರಿತು ಕೇಳಬೇಕು ಅಂತಿದ್ದೀವಿ ಭಯಂಕರವಾದದ್ದು ಹಾಗಾದ್ರೆ ಇಲ್ಲಿ ಮಾರ್ಗಗಳು ತುಂಬ ಉಂಟು ಅಂತ ಅರ್ಥ ಆಗುತ್ತೆ ಧರ್ಮರಾಜರ ಪಟ್ಟಣಕ್ಕೆ ನಾಲ್ಕು ದಿಕ್ಕಲ್ಲಿ ನಾಲ್ಕು ಮಾರ್ಗಗಳಾದರೆ ಆ ನಾಲ್ಕು ಮಾರ್ಗಗಳಲ್ಲಿ ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರಗಳಲ್ಲಿ ದಕ್ಷಿಣ ಮಾರ್ಗ ಮಹಾಪಾಪಿಗಳಿಗೆ ಮೀಸಲಾತು ಪೂರ್ವ ಪಶ್ಚಿಮ ಉತ್ತರ ಮಾರ್ಗಗಳು ವಿಶೇಷವಾದ ಭಗವಂತನ ನಾಮಸ್ಮರಣೆ ಮಾಡತಕ್ಕಂಥ ಸಾಧಕರಾದಂಥವರಿಗೆ ಒಳ್ಳೆಯ ಮಾರ್ಗಗಳು ಅಲ್ಲಿ ಯಾವ ಪ್ರಯಾಸವೂ ಇರಲ್ಲ ಯಾರಾದರೆ ಭಗವಂತನ ನಾಮಸ್ಮರಣೆ ಮಾಡುತ್ತಾ ಪ್ರಾಣತ್ಯಾಗ ಮಾಡಿದ್ದಾರೋ ಅಥವಾ ಭಗವಂತನ ನಾಮಸ್ಮರಣೆ ಸದಾಕಾಲ ಮಾಡಿದಾರ ಪ್ರವಚನಾದಿಗಳನ್ನು ಕೇಳೋದು ಭಗವಂತನ ಕಡೆ ಗಮನ ಕೊಡತಕ್ಕಂಥವ್ರು ಯಾರಿದ್ದಾರೋ ಅವ್ರೆಂದೂ ಈ ದಕ್ಷಿಣ ಮಾರ್ಗಕ್ಕೆ ಬರೋ ಬರಲಿಕ್ಕೆ ಸಾಧ್ಯವೇ ಇಲ್ಲ ದಕ್ಷಿಣ ಮಾರ್ಗಕ್ಕೆ ಅವರನ್ನು ಕರ್ಕೊಂಡು ಬರಲ್ಲ ಮಿಕ್ಕ ಮೂರು ಮಾರ್ಗಗಳು ಕರ್ಕೊಂಡು ಹೋಗ್ತಾರೆ ಒಳ್ಳೆ ವಿಶೇಷವಾಗಿರತಕ್ಕಂಥ ಶೀತಲವಾದ ಗಂಗಾಜಲ ಒಳ್ಳೆ ವೃಕ್ಷ ವೃಕ್ಷಛಾಯ ಪಾಲಕಿಯಲ್ಲೇ ಕರ್ಕೊಂಡು ಹೋಗ್ತಾರೆ ಹೆಜ್ಜೆ ಹೆಜ್ಜೆಗೂ ಅವ್ರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇರ್ತಾರೆ ಈ ರೀತಿಯಾಗಿರ್ತಕ್ಕಂಥದ್ದು ಮಿಕ್ಕಂಬೂರು ಮಾರ್ಗ ಇದು ಯಮ ಮಾರ್ಗ ಅಂತ ಹೇಳಿದ್ರೆ ದಕ್ಷಿಣ ಮಾರ್ಗ ಯಾವುದು ಅಂದರೆ ಮಹಾಪಾಪಿಗಳಾದವರು ಅಂದ್ರೆ ಯಾರು ಹೇಳ್ತಾರೆ ಜೀವನದಲ್ಲಿ ಒಮ್ಮೆಯೂ ಜೀವನದಲ್ಲಿ ಒಮ್ಮೆಯೂ ಭಗವಂತನನ್ನು ಸ್ಮರಣೆ ಮಾಡದೇ ಇರತಕ್ಕಂಥವರು ಅಂಥವರಿಗೆ ಆ ಮಾರ್ಗ ಮೀಸಲಾದು ಅದನ್ನು ಕುರಿತು ಕೇಳ್ತಾ ಇದ್ದಾರೆ ತಥಾ ಸಂಸಾರ ದುಃಖಾನಿ ತತ್ ಕ್ಲೇಶ ಕ್ಷಯ ಸಾಧನ ಐಹಿಕಾ ಮುಷ್ಮಿಕಾನ್ ಯಥಾವತ್ತು ಅಕ್ತುಮರಹಸಿ ಹಾಗೆ ಸಂಸಾರದಲ್ಲಿ ಬರತಕ್ಕಂಥ ದುಃಖಗಳು ಅಲ್ಲಿ ಅದರಿಂದ ಬರತಕ್ಕಂಥ ಕ್ಲೇಶ ಅದರ ಕ್ಷಯ ಸಾಧನ ಅಂದರೆ ಅದು ದುಃಖ ಅದಕ್ಕೆ ಕಾರಣವಾಗಿರ್ತಕ್ಕಂತಹ ನಾನಾದಿ ತೊಂದರೆಗಳು ಇವೆಲ್ಲ ನಾಶ ಆಗಬೇಕಾದರೆ ಅದಕ್ಕೇನು ಸಾಧನೆ ಐಹಿಕವಾಗಿರ್ತಕ್ಕಂತಹ ಸಾಧನೆಯೇನು ಆಮುಷ್ಮಿಕ ಪಾರತ್ರಿಕ ಏನು ಚೆನ್ನಾಗಿ ಹೇಳಿ ಎಂದಾಗ ಸೂತಾಚಾರ ಹೇಳ್ತಾರೆ ಯಮ ಮಾರ್ಗವನ್ನು ಕುರಿತು ಹೇಳ್ತೇನೆ ಯಮಧರ್ಮರಾಜರ ಪಟ್ಟಣಕ್ಕೆ ಹೋಗತಕ್ಕಂಥ ಮಾರ್ಗದಲ್ಲಿ ಸುಖದಂ ಪುಣ್ಯಶೀಲಾನಾಂ ಪಾಪಿನಾಂ ದುಃಖದಾಯಕ ಅಂದರೆ ಅದು ಪುಣ್ಯವಂತರಾಗಲಿ ಪಾಪಿಷ್ಠರಾಗಲಿ ಧರ್ಮರಾಜರ ಹತ್ರ ಹೋಗಲೇಬೇಕಾಗಿತ್ತು ಧರ್ಮರಾಜರ ದರ್ಶನ ಅಲ್ಲಿ ರಾಮಚಂದ್ರನ ದರ್ಶನ ಮಾಡಿಕೊಂಡು ಹೋಗಲೇಬೇಕು ಹಾಗಾದರೆ ಯಮಧರ್ಮರಾಜರ ಹತ್ತಿರ ಹೋಗತಕ್ಕಂಥ ಒಂದು ವಿಶೇಷವಾದ ಏನು ಈ ನಾಲ್ಕು ಮಾರ್ಗಗಳಿವೆ ಅದರಲ್ಲಿ ಮೂರು ಮಾರ್ಗಗಳು ಪುಣ್ಯಶೀಲಾನ ಸುಖದ ಪುಣ್ಯವಂತರಿಗೆ ಒಳ್ಳೆ ಸುಖವನ್ನು ಕೊಡೋದು ಪಾಪಿಗಳಿಗೆ ದುಃಖವನ್ನು ಕೊಡುತ್ತೆ ಇದರ ಕುರಿತು ನಾನಲ್ಲ ವೈನತೇಯಾಯ ಪೃಚ್ಛತೆ ವಿಷ್ಣುನ ಪ್ರೋಕ್ತ ಶ್ರೀಹರಿಯೇ ಇದನ್ನು ಗರುಡದೇವರಿಗೆ ಚೆನ್ನಾಗಿ ತಿಳಿಸಿಕೊಟ್ರು ತಥೈವ ಕಥಯಿಷ್ಯಾಮಿ ಸಂದೇಹ ಛೇದನಾಯವಹ ಆ ದೇವರು ಹೇಗೆ ಹೇಳಿದ್ರು ಅದು ಆ ಹೇಳಿದ ವಿಚಾರವನ್ನ ಹಾಗೇ ಹೇಳುತ್ತೇನೆ ನಾನು ಸಂಶಯ ಪರಿಹಾರಕ್ಕಾಗಿ ಒಂದು ಸಲ ವೈಕುಂಠದಲ್ಲಿ ಶ್ರೀಹರಿ ಪ್ರಶಾಂತವಾಗಿ ಸಂತೋಷವಾಗಿ ತನಗೆ ಅಂದ್ರೆ ದೇವರ್ಯವಾಗೂ ಪ್ರಶಾಂತ ಸಂತೋಷವಾಗಿರುತ್ತಾನೆ ಆದರೆ ಗರುಡ ದೇವರಿಗಾಗಿ ಸಮ್ಮುಖರಾಗಿದ್ದಾಗ ಅವಾಗ ವಿನಯದಿಂದ ಕೇಳತಾ ಇದ್ದಾರಂತೆ ವಿನಯಾವನತುತ್ವ ಪಪ್ರಕ್ಷ ವಿನತಾಸುತ ಗರುಡ ದೇವರು ಕೇಳ್ತಾ ಇದ್ದಾರೆ ಸ್ವಾಮಿ ಭಕ್ತಿ ಮಾರ್ಗ ನಾನಾ ರೀತಿಯಾಗಿದೆ ಅಂತ ನೀವು ಚೆನ್ನಾಗಿ ತಿಳಿಸಿದ್ದೀರಿ ಹಾಗೆ ಭಕ್ತರಿಗೆ ಉತ್ತಮವಾಗಿರ್ತಕ್ಕಂಥ ಗತಿಯಾಗುತ್ತೆ ಅಂತ ಹೇಳಿದ್ದು ಕೇಳಿದ್ದೇನೆ ಈಗ ಅದು ನಾ ಯಮ ಮಾರ್ಗಂ ಭಯಂಕರಂ ಭಯಂಕರವಾಗಿರ್ತಕ್ಕಂಥ ಯೋ ಮಾರ್ಗವನ್ನು ಕೇಳಬೇಕು ಅಂದಿದ್ದೇನೆ ಎಲ್ಲಿ ಯಾರು ಅಲ್ಲಿ ಯಾರು ಹೋಗ್ತಾರೆ ಯವ ಮಾರ್ಗಕ್ಕೆ ಅಂದರೆ ತ್ವದ್ಭಕ್ತಿ ವಿಮುಖಾಂ ಚ ತತ್ರ ಗಮನಂ ಗಮನ ಶ್ರುತಂ ನಿನ್ನಲ್ಲಿ ಭಕ್ತಿ ಯಾರಿಗೆ ಇರಲ್ಲ ಅವರು ಅಲ್ಲಿಯೇ ಹೋಗ್ತಾರೆ ಎಂಬುದು ನಾನು ಚೆನ್ನಾಗಿ ಕೇಳಿದ್ದೇನೆ ಅಷ್ಟು ಹೇಳ್ತಾ ಇದ್ದಾರೆ ಸುಗಮಂ ಭಗವನ್ ನಾಮ ಜಿಹ್ವಾಚ ವಶವರ್ತೀನಿ ತಥಾಪಿ ನರಕಂ ವ್ಯಾಂಕಿ ದಿಗ್ಧಿಗಸ್ತು ನರಾಧಮಾನ್ ಇಲ್ಲಿ ವಿಶೇಷವಾಗಿರ್ತದೆ ದೇವರ ನಾಮ ಬಹಳ ಸುಲಭ ಹೇಳುದು ನಾಲಿಗೆಯು ವಶದಲ್ಲಿದೆ ದೇವರ ನಾಮ ಸ್ಮರಣೆ ಮಾಡಿದ್ರೆ ಪಾಪಗಳೆಲ್ಲ ಹೋಗಿ ಉದ್ಧಾರ ಆಗ್ತಾರೆ ಆದ್ರೂ ಆ ದೇವರ ನಾಮ ಸ್ಮರಣೆ ಮಾಡಲ್ಲ ಧಿಕ್ಕಾರವಿರ್ಲಿ ಇವರಿಗೆಲ್ಲ नंतर पापिनाम या गते भवेत भगवान मे ब्रोही हे स्वामी पापीगळी येन गती आगतो अद हेडी यो मार्गदल्ली ಯಾವ ಯಾವ ದುಖಗಳ ಇರುತ್ತೆ ಅದು ಏಕ್ ಪಡೀತಾರೆ ಅದನ್ನು ಹೇಳಿ ಆಗ ભગવાન ಹೇಳ್ತಾಯ್ತ ವಕ್ಷೇಹಂ ಶುಣು ಪಕ್ಷೇಂದ್ರ ಯಮ ಮಾರ್ಗಂ ಏನ ಏ ನರಕೇ ಪಾಪಿನೋ ಯಾಂತಿ ಶುಣತಾ ಭೀತ ಬರ್ತಾ ಇದ ಮಾರ್ಗ ಅಲ್ಲಿ ಯಾರು ಬರುತ್ತಾರೆ ನರಕದಲ್ಲಿ ಯಾರು ಬೀಳುತ್ತಾರೆ ಅದು ಕೇಳಲಿಕ್ಕೆ ಭಯಂಕರವಾಗಿರುತ್ತೆ ಹೇಳುತ್ತೇನೆ ಕೇಳಿ ಯಾರಾದರೆ ಪಾಪದಲ್ಲೇ ರಥರಾಗಿರ್ತಾರೋ ದಯಾ ಧರ್ಮದಗಳನ್ನ ಬಿಟ್ಟಿರ್ತಾರೋ ದುಷ್ಟರು ಸಂಘವನ್ನೇ ಸದಾ ಮಾಡುತ್ತಾ ಇರ್ತಾರೋ ಸಚ್ಚಾಸ್ತ್ರ ಕೇಳೋದೇ ಇಲ್ಲವೋ ಸಜ್ಜನರ ಸಂಗತಿಯೇ ಅವರಿಗಿರಲ್ಲವೋ ಅದಕ್ಕೆ ವಿಮುಖರಾಗಿರ್ತಾರೋ ಅಂಥವರಲ್ಲಿ ಬರ್ತಾರೆ ಆತ್ಮ ಸಂಭಾವಿತ ಸ್ತಬ್ಧ ಧನಮಾನ ಮದಾನ್ವಿತಃ ಆಸುರಂ ಭಾವಮಾಪನ್ನ ದೈವೀ ಸಂಪದ್ ವಿವರ್ಜಿತ ಆತ್ಮಸಂಭಾವಿತ ತಮ್ಮ ಕುರುತು ತಾವು ದೊಡ್ಡದಾಗಿ ತಿಳ್ಕೊಂಡಿರ್ತಾರೆ ಸ್ತಬ್ಧ ದೊಡ್ಡವರಿಗೆ ತಲೆಬಾಗೋದೇ ಇಲ್ಲ ದಯಾ ಧರ್ಮ ವಿವರ್ಜಿತ ದಯಾ ಇರಲ್ಲ ಧರ್ಮದು ವಿಷಯವೇ ಇರಲ್ಲ ಧನಮಾನ ಮದಾನ್ವಿತಾ ದುಡ್ಡು ದರ್ಪ ಅಹಂಕಾರ ಅದೇ ಕೂತಿರುತ್ತೆ ಅಸುರ ಸ್ವಭಾವವನ್ನು ಪಡೆದಿರ್ತಾರೆ ದೈವಿ ಸಂಪತ್ತು ಅವರಲ್ಲಿರಲ್ಲ ಅಷ್ಟೇ ಅಲ್ಲ ಅನೇಕ ಚಿತ್ತ ವಿಭ್ರಾಂತ ಮೋಹಜಾಲ ಜಾಲ ಪ್ರಸಕ್ತಾ ಪ್ರಸಕ್ತ ಕಾಮಭೋಗೇಶು ಪತಂತಿ ನರಕೇ ಅಶುಚೌ ನಾನಾ ರೀತಿಯಾದ ತಲೆ ಕೆಟ್ಟಿರುತ್ತವರಿಗೆ ನಾನಾ ರೀತಿಯಾದ ಭ್ರಾಂತಿಗೆ ಒಳಗಾಗಿರ್ತಾರೆ ಮೋಹ ಅಲ್ಲ ಮೋಹಗಳ ಗುಂಪು ಜಾಲಕ್ಕೆ ಅವರು ಸಿಕ್ಕ ಸದಾ ಕಾಮಭೋಗಾದಿಗಳಲ್ಲೇ ಇರ್ತಾರೆ ಅವರು ಈ ಅಶುಚಿಯಾಗಿರತಕ್ಕಂಥ ನರಕದಲ್ಲಿ ಬೀಳುತ್ತಾರೆ ಇನ್ನು ಮುಂದೆ ಹೇಳ್ತಾರೆ ಏ ನರಾಹ ಜ್ಞಾನಶೀಲಾಶ್ಚ ತೇ ಯಾಂತಿ ಪರಮಾಂ ಗತಿ ಪಾಪಶೀಲಾಹ ನರಾಹ ಯಾಂತಿ ದುಃಖೇನ ಯಮಯಾತನಾಂ ಯಾರಾದರೆ ಜ್ಞಾನವಂತರಾಗಿರ್ತಾರೋ ಅವರು ವಿಶೇಷವಾದ ಸದ್ಗತಿಯನ್ನು ಪಡಿತಾರೆ ಯಾರು ಪಾಪವನ್ನೇ ಮಾಡುವ ಸ್ವಭಾವ ಹೊಂದಿರ್ತಾರೋ ಅವರು ದುಃಖದಿಂದ ಯಮಯಾಚರಣೆಯನ್ನು ಪಡ್ತಾರೆ ಇನ್ನ ಮುಂದೆ ಹೇಳ್ತಾ ಇದ್ದಾರೆ ತನ್ನ ವಿಶೇಷವಾಗಿರತಕ್ಕಂಥ ಹಿಂದಿನ ಕರ್ಮದ ಪ್ರಕಾರ ಈ ಜನ್ಮದಲ್ಲಿ ಸುಕೃತವೋ ದುಷ್ಕೃತವೋ ಹಿಂದಿನ ಜನ್ಮದ್ದು ಚೆನ್ನಾಗಿ ಭೋಜನ ಮಾಡಿ ಅವನಿಗೆ ಕೊನೆಯ ಕಾಲದಲ್ಲಿ ಕರ್ಮಯೋಗದಿಂದ ಕರ್ಮಯೋಗ ತಸ್ಯ ಕಶ್ಚಿದ್ ವ್ಯಾಧಿ ಪ್ರಜಾಯತಿ ಅವನಿಗೆ ಆ ಹಿಂದಿನ ಕರ್ಮದಿಂದಾಗಿ ಯಾವುದೋ ಒಂದು ವ್ಯಾಧಿ ಬರುತ್ತಾಗ ಇನ್ನು ಮುಂದೆ ಹೇಳುತ್ತಾ ಇದ್ದಾರೆ ಆಧಿ ವ್ಯಾಧಿ ಜೀವಿತಾಶಾ ಸಮುತ್ಸುಕಂ ಕಾಲೋ ಬಹೀಯ ಬಲಿಯಾನ್ ಅಹೀವ ಅಜ್ಞಾತ ಪ್ರತಿಬದ್ಧತೆ ಈ ನಾನಾ ರೀತಿಯಾಗಿರತಕ್ಕಂಥ ಈ ಜೀವಿ ತಾಶಾ ಸಂಸ್ಕ ಸಮತ್ಸುಕ ರೋಗ ಬಂದಿರುತ್ತೆ ಸಾಯಿಲಿಕ್ ಸಿದ್ಧನಾಗಿರ್ತಾನೆ ಆದರೆ ಬದುಕಬೇಕು ಅಂತ ಆಸೆ ಇರುತ್ತೆ ಅಂಥವನ ಹತ್ತಿರ ಕಾಲ ರೂಪದಿಂದ ಬಂದೇ ಬರುತ್ತೆ ಸರ್ಪದಂತೆ ಹತ್ತಿರ ಬಂದ್ಬಿಡುತ್ತೆ ತತ್ರಾಪಿ ಅಜಾತ ನಿರ್ವೇದ ಭ್ರಿಯಮಾಣ ಸ್ವಯಂಭೃತೈ ಜರಯೋಪಾತ್ತ ವೈರೂಪ್ಯೋ ಮರಣಾಭಿಮುಖೋ ಗೃಹೇ ವಿಶೇಷವಾಗಿ ಆ ಪರಿಸ್ಥಿತಿಯಲ್ಲೂ ಕೂಡ ವೈರಾಗ್ಯ ಬಂದಿರಲ್ಲವನಿಗೆ ತನ್ನವರಿಂದ ಕೂಡಿಕೊಂಡಿರ್ತಾನೆ ಆ ಮುದಿತನ ಬಂದಿರುತ್ತೆ ಮುದಿತನದಿಂದಾಗಿ ಶರೀರದಲ್ಲಿ ವಿರೂಪವಾಗಿರುತ್ತೆ ಮರಣಕ್ಕಿಮುಖನಾಗಿರ್ತಾನೆ ಮನೆಯಲ್ಲಿರ್ತಾನೆ ಆಸ್ತೆಯೇ ಅವಮತ್ಯ ಅವಮತ್ಯ ಉಪನ್ಯಸ್ತಂ ಗೃಹಪಾಲ ಅಷ್ಟೇ ಅಸ್ತೆ ಅವಮತ್ಯ ಮನೆಯಲ್ಲಿದ್ದವರು ಅವನ ಹಿಂದಿನ ಪಾಪಕರ್ಮಾನುಸಾರವಾಗಿ ಆ ಮಕ್ಕಳು ಬಳಗ ಬಂಧು ಬಳಗ ಯಾರು ಇರ್ತಾರೆ ಅವರಿಗೆ ಇವನ ಮೇಲೆ ಅವಮಾನ ಅಂದರೆ ವಿಶೇಷವಾಗಿ ಇವನಂದರೆ ಕ ಕಡೆ ನೋಟ ಇರುತ್ತೆ ಇನ್ನು ಇವನು ಈ ಬದುಕಿದ್ದಾನಲ್ಲ ಅಂತ ಯಾವುದೋ ಒಂದು ಚೂರು ತಂದು ಹಾಕ್ತಾರೆ ಅದನ್ನು ಗೃಹಪಾಲ ಅಂದರೆ ನಾಯಿ ನಾಯಿ ಅಂತೆ ಅದನ್ನು ತಿಂತ ಇರ್ತಾರೆ ಆಮಯಾದಿ ಅಪ್ರದೀಪಾಗ್ನಿ ಅಲ್ಪ ಆಹಾರೋ ಅಲ್ಪ ಚೇಷ್ಟ ಆಮಯ ಒಳಗೆ ರೋಗ ಆ ರೋಗದಿಂದ ಅಪ್ರದೀಪ್ತಾಗ್ನಿ ಒಳಗೆ ಜಠರಾಗ್ನಿ ಬಹಳ ಮಂದವಾಗಿರುತ್ತೆ ಅದಕ್ಕೆ ಹಸುವೆ ಇರಲ್ಲ ಒಳಗೆ ಆಹಾರ ಬಹಳ ಸ್ವಲ್ಪ ಹೋಗಿರುತ್ತೆ ಚೇಷ್ಟೆ ಅಂದ್ರೆ ಕೈಕಾಲು ಕದಲಿಸೋದು ಮೊದಲಾದ್ದೆಲ್ಲ ಕೂಡ ಬಹಳ ಕಡಿಮೆ ಆಗ್ಬಿಟ್ಟಿರುತ್ತೆ ನಂತರ ಆ ವಾಯು ಮೇಲಕ್ಕೆ ಬರ್ತಾ ಇರುತ್ತೆ ಅವಾಗ ವಿಶೇಷವಾಗಿ ಕಪ ಸಮೃದ್ಧ ನಾಡಿಕ ಒಳಗೆಲ್ಲ ಈ ಕಪ ತುಂಬ ಇದಾಗಿರುತ್ತೆ ಕಾಶ ಶ್ವಾಸ ಕೃತಾಯ ಸಹ ಆ ಒಳಗಿರತಕ್ಕಂಥ ಕಫ ಎಲ್ಲ ಸೇರಿಕೊಂಡು ತುಂಬಾ ಯಾಸ ಆಗ್ತಾ ಇರುತ್ತೆ ಆ ಕಂಠದಲ್ಲಿ ಗುರುಗುರ ಶಬ್ದ ಬರ್ತಾ ಇರುತ್ತೆ ಶಯಾನಃ ಪರಿಶೋಚದ್ಭಿ ಭಿ ಪರಿಭೀತ ಸುಬಂಧು ಭಿ ವಾಚ್ಯಮಾನೋಪಿಯನ್ನ ಬ್ರೂತೆ ಕಾಲಪಾಶ ವಶಂಗತ ತಾನು ಮಲಗಿರ್ತಾನೆ ತನ್ನ ಸುತ್ತೂ ಇದ್ದವರೆಲ್ಲ ಬಂಧುಗಳೆಲ್ಲ ಅಳತಾ ಇರ್ತಾರೆ ತಾನು ಮಾತಾಡಬೇಕು ಅಂದ್ಕೊಳ್ತಾ ಇರ್ತಾನೆ ಆದ್ರೆ ಮಾತಾಡ್ಲಿಕ್ಕೆ ಆಗಲ್ಲ ಕಾಲ ಪಾಶಕ್ಕೆ ಸಿಕ್ಕಾಕೊಂಡಿರ್ತಾನೆ ಈ ರೀತಿಯಾದ ಸ್ಥಿತಿಯಲ್ಲಿ ಅವನು ಸತ್ತು ಹೋಗ್ತಾನೆ ಸತ್ತು ಹೋದ ಕೂಡಲೇ ಅವನನ್ನ ಅಂದ್ರೆ ಹೊರಗೆ ಬರುತ್ತಾನಲ್ವ ತಸ್ಮಿನ್ ಕ್ಷಣೇ ತಾರ್ಕ್ಯ ದೈವೀ ದೃಷ್ಟಿ ಪಜಾಯತೆ ಅವನಿಗೆ ದೈವಿ ದೃಷ್ಟಿ ಅಂದ್ರೆ ವಿಶೇಷವಾಗಿ ಎಲ್ಲ ಗೊತ್ತಾಗ್ತಾ ಅವನಿಗೆ ನಂತರ ವಿಶೇಷವಾಗಿ ಅವನ ಪ್ರಾಣಗಳನ್ನ ಹತ್ತಿರವೇ ಇರತಕ್ಕಂಥ ಯಮಧರ್ಮರಾಜರ ಭಟಲು ಸೆಳಕೊಂಡು ಹೋಗ್ತಾ ಇರ್ತಾರೆ ಅವನಿಗೇ ಸ್ವಸ್ಥಾತ್ ಚಲಿತೇ ಶ್ವಾಸೆ ಕಲ್ಪಾಖ್ಯೋ ಹಿ ಆತುರಕ್ಷಣ ಶತವೃಶ್ಚಿಕದಷ್ಟ ಪೀಡಾ ಸಾನುಭೂಯತೆ ಆ ಒಂದು ಮರಣಕಾಲ ಶ್ವಾಸ ಹೊರಗೆ ತೆಗೆದು ಬಿಟ್ಟು ಈ ಜೀವಿಯನ್ನು ಹೊರಗೆ ಸೆಳೆಯುವಂತಹ ಸ್ಥಿತಿ ಅಂಥ ಕಾಲಕ್ಕೆ ಆತುರಕ್ಷಣ ಅಂತ ಕರೀತಾರದನ್ನು ಕಾಲಕ್ಕೆ ನೂರು ಚೇಳು ಏಕಕಾಲದಲ್ಲಿ ಕಚ್ಚಿದರೆ ಎಷ್ಟು ನೋವಾಗಬೇಕೋ ಅಷ್ಟು ನೋವು ಕ್ಷಣ ಕ್ಷಣಕ್ಕೆ ಪಡ್ತಾ ಇರುತ್ತಾನವ ನಂತರ ಬಾಯಿಯಿಂದ ನೊರೆ ಬರ್ತಾ ಇರುತ್ತೆ ಮುಖ ತುಂಬ ಜೊಲು ಸುರಿತಾ ಇರುತ್ತೆ ಅದಕ್ಕೆ ಬಾಯಿ ಇತ್ಯಾದಿಗಳೆಲ್ಲ ತೊಂದರೆ ಕೊಟ್ಟಾಗ ಕೆಳಗಿನ ಮಾರ್ಗಗಳಿಂದಲೇ ಪ್ರಾಣವಾಯುಗಳು ಹೋಗ್ಬಿಡುತ್ತೆ ಯಮದೂತರು ಬರುತ್ತಾರೆ ಭೀಕರವಾಗಿರ್ತಾರೆ ಪಾಶ ದಂಡಗಳನ್ನು ಹಿಡ್ಕೊಂಡಿರ್ತಾರೆ ನಗ್ನರಾಗಿರ್ತಾರೆ ಹಲ್ಲನ್ನು ಕಡಿತ ಬರ್ತಿರ್ತಾರೆ ಊರ್ಧ್ವಕೇಶವು ಕಾಕೃಷ್ಣ ವಕ್ರತುಂಡವು ನಖಾಯುಧೌದೃಷ್ಟ ತ್ರಸ್ತ ಹೃದಯ ಶಕನ್ಮೂತ್ರ ವಿಮುಂಚತಿ ಆ ಕೂದಲೆಲ್ಲ ನಿಗಡಿರುತ್ತೆ ಮೇಲಕ್ಕೆ ಕಾಗೆ ಕಪ್ಪಲ್ಲಿರ್ತಾರೆ ಏನು ವಿಶೇಷವಾಗಿರ್ತಕ್ಕಂಥ ವಿಕಾರ ಮುಖ ನಖಾಯ ಒಳ್ಳೆ ಉಗುರು ಬೆಳೆಸಿರ್ತಾರೆ ಅವ್ರನ್ನ ನೋಡಿದ ಕೂಡಲೇ ಮನಸ್ಸೆಲ್ಲ ಆ ನಡಗಿ ಹೋಗ್ತಾ ಇರುತ್ತೆ ಅವನಿಗೆ ಮಲಮೂತ್ರಾದಿಗಳನ್ನ ವಿಸರ್ಜನೆ ಮಾಡ್ತಾ ಆ ಹೆದರಿಕೆಯಿಂದ ನಂತರ ಸೆಳೆದು ಹಾಕ್ತಾ ಇರ್ತಾರೆ ಅವರು ಆವಾಗ ಅಂಗುಷ್ಠ ಮಾತ್ರ ಪುರುಷ ಕುರ್ವನ್ ಕಳೇಬರಾತ್ ತದೀವ ಗೃಹ್ಯತೆ ದೂತೈ ಯಾಮ್ಯೈ ಪಶ್ಯನ್ ಸ್ವಕಂ ಗೃಹಂ ಅಂಗುಷ್ಠ ಮಾತ್ರ ಪುರುಷನಾಗಿ ಹೊರಗೆ ಬರುತ್ತಾನೆ ಆ ಶರೀರದಿಂದ ಹಾ ಹಾಕಾರ ಮಾಡ್ತಾ ಇರ್ತಾನೆ ತಾನು ತನ್ನ ಮನೆಯನ್ನ ಶರೀರವನ್ನು ನೋಡ್ತಾ ಹೊರಗೆ ಹೋಗಬೇಕಾಗ್ತದೆ ಹೊರಗೆ ಬಂದ ಕೂಡಲೇ ಅವರಿಗೆ ಆತನಾದೇಹ ಬರುತ್ತೆ ನಯತೋ ದೀರ್ಘಮಧ್ವಾನ ದಂಡ್ಯಂ ರಾಜ ಕುತ್ತಿಗೆಯಲ್ಲಿ ಪಾಶವನ್ನು ಹಾಕಿ ಅವನ ಸೆಳ್ಕೊಂಡು ಹೋಗ್ತಾ ಇರ್ತಾರೆ ರಾಜಭಟರು ಹೇಗೆ ಕಳ್ಳರನ್ನು ಕರ್ಕೊಂಡು ಹೋಗ್ತಾರೆ ಹಾಗೆ ಹೋಗ್ತಾ ಇದ್ದಾರೆ ನಂತರ ತಶೈವಂ ತೀಯಮಿಸ ದೂತ ಪ್ರವದಂತಿ ಭಯಂ ತೀವ್ರ ಪುನಃ ಪುನಃ ಆ ಕರ್ಕೊಂಡು ಹೋಗ್ತಾ ಇರತಕ್ಕಂಥ ಅವನಿಗೆ ದೂತರು ಬಡಿತಾ ಇರ್ತಾರೆ ಅಷ್ಟೇ ಅಲ್ಲ ಅಲ್ಲಿ ನರಕದಲ್ಲಿ ಬರತಕ್ಕಂಥ ಒಂದೊಂದು ನರಕ ನರಕದಲ್ಲಿ ಬರತಕ್ಕಂಥ ತೊಂದರೆ ಅಲ್ಲಿ ಯಾವ ಭಯ ಬರುತ್ತೆ ಎಂಬುದನ್ನು ವಿವರಿಸಿ ವಿವರಿಸಿ ಹೇಳ್ತಾ ಇರ್ತಾರೆ ಹೇಳ್ತಾರೆ ಶೀಘ್ರಂ ಪ್ರಕರ ದುಷ್ಟ ಆತ್ಮನ್ ಯಾಸಸಿತ್ವಂ ಯಮಾಲಯಂ ಕುಂಭೀಪಾಕಾದ ನರಕಾಂಸ್ತ್ವಾಂ ನಯಾವೋಧ್ಯಮ ನಡಿ ನಡಿ ನೀನು ಯಮಾಲಯಕ್ಕೆ ಹೋಗಬೇಕು ಅಲ್ಲಿಂದ ಕುಂಭಿಪಾಕ ಮೊದಲಾದಂಥ ಭೀಕರವಾದ ನರಕಗಳಿಗೆ ತ್ವಾಂ ನಯಾವಹ ಅದ್ಯಮಾಚರಂ ನಿನ್ನ ಬೇಗ ನಾವು ಕರ್ಕೊಂಡು ಹೋಗ್ತೀವಿ ಚಿಂತೆ ಮಾಡಬೇಡ ಈ ರೀತಿಯಲ್ಲಿ ಮಾತಾಡತ ತನ್ನ ಬಂಧುಗಳ ಆಳುವುದನ್ನ ಕೇಳತ ಅಯ್ಯೋ ಅಂತ ತಾನು ವಿಶೇಷವಾಗಿ ದುಃಖ ಪಡತ ಆ ಶರೀರವನ್ನ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿಲ್ಲದೆ ನಂತರ ತಾಡ್ಯತೆ ಯಮಕಿಂಕರೈ ಹಾಕಿ ಬಡೀತಾ ಇರ್ತಾರವರು ತೋರು ನಿರ್ಭಿನ್ನ ಹೃದಯ ತರ್ಜನೈರ್ ಜಾಧವೀಪದು ಅದರಿಂದ ವ್ಯದೆ ಒಡೆದು ಹೋಗ್ತಾ ಇರುತ್ತೆ ಮೈ ತುಂಬ ವಿಶೇಷವಾಗಿ ನಡಕ ಬರ್ತಾ ಇರುತ್ತೆ ಬೆವರ್ ಕಟ್ಟ ಬೆವರ್ ಹಾಕಿರುತ್ತೆ ಪತಿಷ್ವಭಿ ಭಕ್ಷ್ಯಮ ಆರ್ತಃ ಅಗಂ ಸ್ವಮನುಸ್ಮರನ್ ಆ ವಿಶೇಷವಾಗಿರ್ತಕ್ಕಂಥ ಯಮಧರ್ಮರಾಜರ ಭಟರಿಂದಾಗಿ ಮನಸ್ಸೆಲ್ಲ ಮುರಿದು ಹೋಗ್ತಾ ಇರತ್ತೆ ಅವನಿಗೆ ಅವರೆಲ್ಲ ಹೆದರಿಸ್ತಾ ಇದ್ರೆ ಅದಕ್ಕೆ ಅವನಿಗೆ ಮೈ ಎಲ್ಲ ರೋಮಾಂಚನ ಸಹಿತವಾಗಿ ಅವನಿಗೆ ಯಪ್ಪ ಇಷ್ಟು ಭ ಭಯ ಇದೆಯಾ ನನಗೆ ಕಷ್ಟ ಇದೆಯಾ ಅಂತ ದುಃಖ ಪಡ್ತಿರ್ತಾನೆ ಹಾದಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ರೆ ಅಲ್ಲಿ ತೇಜೋ ರೂಪದಿಂದ ಈ ನಾಯಿಗಳೆಲ್ಲ ಇರುತ್ತೆ ಆ ನಾಯಿಗಳೆಲ್ಲ ಅವನನ್ನ ಕಿತ್ತು ತಿಂತ ಇರುತ್ತೆ ಸತ್ತು ಹೋದ ಮೇಲೆ ಹೆಣವನ ತಿನ್ನೋದು ಬೇಕು ಬದುಕಿರೋ ಕಾಲಕ್ಕೇನೆ ಕಿತ್ತು ತಿಂತ ಇರುತ್ತೆ ಅವಾಗ ತನ್ನ ಪಾಪವನ್ನ ಸ್ಮರಣೆ ಮಾಡುತ್ತಾ ಅಯ್ಯೋ ಇಷ್ಟು ಕಾಲ ಹೇಗ್ ಮಾಡಿದ್ನಲ್ಲ ಅಂತ ದುಃಖ ಪಡಿತಾನೆ ಕ್ಷುತು ತೃಟು ಪರೀತಃ ಅರ್ಕ ದಾವಾನಲ ನಲ ಅನಿಲೈ ಸಂತಪ್ಯಮಾನ ಪಥಿ ತಪ್ತ ಬಾಲುಕೆ ಕೃಶ್ರೇಣ ಪೃಷ್ಠೆ ಕಷಯಾಚ ತಾಡಿತ ಚಲತ್ಯಶಕ್ತೋಪಿ ನಿರಾಶ್ರಮೋದಕೆ ಇಲ್ಲಿ ಹೇಳುತ್ತಾರೆ ಹಸಿವೆ ಬಯಾರಿಕೆ ತುಂಬ ಇರುತ್ತೆ ಅವನ ಸುತ್ತು ಬೆಂಕಿ ಗಾಳಿ ಎಲ್ಲವೂ ಸೂರ್ಯ ಎಲ್ಲದರಿಂದ ವಿಶೇಷವಾಗಿ ಸುಟ್ಟು ಹೋಗ್ತಾ ಇರ್ತಾನೆ ಆ ಹಾದಿಯಲ್ಲಿ ಕಾಯ್ತಾ ಇರತ್ತ ಅಂದರೆ ವಿಶೇಷವಾದ ಕಾದು ಹೋಗಿರತಕ್ಕಂಥ ಬಿಸಿ ಬಿಸಿಯಾಗಿರತಕ್ಕಂಥ ಈ ಮರಳು ಬಿದ್ದಿರುತ್ತೆ ಆ ಮರಳಲ್ಲಿ ಉರುಳಾಡಬೇಕಾಗ್ತದವನು ನಂತರ ವಿಶೇಷವಾಗಿ ಬೆನ್ನಿನ ಮೇಲೆ ಬೆತ್ತದಿಂದ ಹೊಡಿತಾ ಇರ್ತಾರೆ ಚಲತಿ ಅಶಕ್ತ ಅಪಿ ನಿರಾಶ್ರಮೋದಕ್ಕೆ ತುಂಬಾ ಶಕ್ತಿಯೇ ಇಲ್ಲದೆ ನಡೀತಾ ಇರ್ತಾನೆ ಆಶ್ರಯ ಇಲ್ಲ ಉದಕವೂ ಇರಲ್ಲ ನೀರು ಇರಲ್ಲ ತತ್ರ ತತ್ರ ಪದನ್ ಶ್ರಾಂತ ಮೂರ್ಛಿತ ಪುನರುತ್ಥಿತ ಯಥಾ ಪಾಪೀಯಸ ನೀತಃ ತಮಸಾ ಯಮಸಾಧನಂ ಅಲ್ಲಲ್ಲಿ ಅಲ್ಲಲ್ಲಿ ಬಿದ್ದು ಹೋಗ್ತಾ ಇರ್ತಾನೆ ಶ್ರಾಂತನಾಗ್ತಾ ಇರ್ತಾನೆ ಮೂರ್ಛಿತನಾಗ್ತಾ ಇರ್ತಾನೆ ಮತ್ತ ಹೇಳ್ತಾ ಇರ್ತಾನೆ ಹಾಗೆ ಯಮಧರ್ಮರಾಜರ ಪಟ್ಟಣಕ್ಕೆ ಹೋಗ್ತಾ ಇರ್ತಾನೆ ಇದು ಸತ್ತ ಕೂಡಲೇ ಒಮ್ಮೆ ಕರ್ಕೊಂಡು ಹೋಗಿ ದರ್ಶನ ಮಾಡಿಸಿ ಕರ್ಕೊಂಡು ಬಂದು ಬಿಟ್ಟು ನಂತರ ಹದಿಮೂರನೇ ದಿನ ಪುನಃ ಕರ್ಕೊಂಡು ಹೋಗ್ತಾನೆ ಹೇಳ್ತಾರೆ ಮುಹೂರ್ತ ತ್ರಿಭಿರ್ ಮುಹೂರ್ತೈ ವಾ ನಿಯತಿ ತತ್ರ ಮಾನವ ಎರಡು ಅಥವಾ ಮೂರು ಮುಹೂರ್ತಗಳಲ್ಲಿ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಪ್ರದರ್ಶಯಂತಿ ದೂತಾಸ್ತಾಹ ಘೋರಾ ನರಕಯಾತನಾ ಯಮದೂತರು ವಿಶೇಷವಾಗಿ ಅವನಿಗೆ ಆ ನರಕಯಾತನಗಳನ್ನೆಲ್ಲ ತೋರಿಸ್ತಾರೆ ಘೋರವಾಗಿರ್ತಕ್ಕಂಥದ್ದು ಮುಹೂರ್ತ ಮಾತ್ರದಲ್ಲಿ ಬೇಗ ಯಮಧರ್ಮರಾಜರ ದರ್ಶನ ಮಾಡಿಕೊಂಡು ವೀಕ್ಷ್ಯ ಯಮಂ ಭಯಂ ಪುಮಾನ್ ಭಯಂಕರವಾದ ದರ್ಶನ ಕೊಡ್ತಾರೆ ಅವರಿಗೆ ಯಮಧರ್ಮರಾಜರು ನಂತರ ಭಯಪಟ್ಟು ಯಮದೇವರ ಆಜ್ಞೆಯಿಂದ ದೂತರಿಂದ ಕೂಡಿಕೊಂಡು ಬರ್ತಾನೆ ಖೇಚರ ಆಕಾಶ ಮಾರ್ಗದಲ್ಲಿ ಬರ್ತಾನೆ ಇವನಿಗೆ ಏನಿರುತ್ತೆ ಪ್ರಧಾನವಾಗಿ ಅಂದರೆ ಅಗಮ್ಯ ವಾಸನಾಬದ್ಧ ದೇಹ ಮಿಚ್ಛನ್ ಆ ಶರೀರದ ಮೇಲೆ ಅಷ್ಟು ವ್ಯಾಮೋಹ ಬೆಳೆದು ಹೋಗಿರುತ್ತೆ ಅದ ಕಾರಣ ಆ ಯಮಧರ್ಮರಾಜರ ಭಟ್ಟರನ್ನ ಕೇಳಿಕೊಳ್ತಾ ಇರ್ತಾನಂತೆ ನಂಗೆ ಆ ಶರೀರ ಕೊಡಿ ನಾನು ಒಳಗೆ ಹೋಗ್ತೇನೆ ಧೃದಕ್ ಪಾಶೇನ ರುದತಿ ಶತ್ರು ಪರಿಪೀಡಿತ ಅವರು ಪಾಶ ಹಾಕಿ ಸೆಳೆದಿರ್ತಾರೆ ಹಸಿವೆ ಬಾಯಾರಿಕೆ ಒದ್ದಾಡ್ತಾ ಇರ್ತಾನೆ ಅವಾಗ ವಿಶೇಷವಾಗಿ ಭುಂಕೆ ಪಿಂಡಂ ಸುತೈರ ದತ್ತಂ ದಾನಂ ಚಾತುರ ಕಾಲಿಕಂ ಆ ದಾನ ಪಿಂಡಾದಿಗಳನ್ನು ಮಕ್ಕಳು ಕೊಟ್ಟದ್ದನ್ನ ತಾನು ಸ್ವೀಕಾರ ಮಾಡುತ್ತಾನೆ ತಥಾಪಿ ಯದ್ಯಪಿ ಹಾಗಾದ್ರೆ ಮಕ್ಕಳು ಕೊಟ್ಟರೆ ಅವನು ಸುಖವಾಗಿರ್ತಾನಲ್ಲ ಪಿಂಡಾದಿಗಳನ್ನ ಅಂತ ಹೇಳಿದ್ರೆ ಹೇಳ್ತಾರೆ ನಾಸ್ತಿಕ ತಾರ್ಕ್ಷ್ಯ ತೃಪ್ತಿ ಯಾತಿನ ಪಾತಕಿ ಪಾಪ ಮಾಡಿದವನಿಗೆ ಅವರ ಮಕ್ಕಳು ಒಳ್ಳೆ ಪಿಂಡ ಪ್ರಧಾನಾದಿಗಳು ಮಾಡಿದ್ರು ಅವನಿಗೆ ತೃಪ್ತಿ ಅದರಿಂದ ಬರಲ್ಲ ಯಾಕೆ ಅವನ ಪಾಪವೇ ಅಡ್ಡಿ ಮಾಡತಾ ಇರುತ್ತೆ పాపినాం నోపతిష్టంతి దానం శ్రాద్ధం జలాంజలి అత్యాకులాంతి పిండదాన దానోపితే ఈ పాపి మక్క ఏను దాన శ్రాద్ధ జలాంజలి నీరిన అంజలి అర్ఘ్యది కొడోదు ఇవేళ కూడా తల్పోదా ಪಿಂಡದಾನ ಭುಜೋಪಿತೇ ಕ್ಷುದ್ವ್ಯಾಕುಲ ಹ ಯಾಂತಿ ಪಿಂಡ ಪ್ರಧಾನ ಆಗ್ತಾ ಇರುತ್ತೆ ಅವ್ರಿಗೆ ಬರ್ತಾನೆ ಇರುತ್ತೆ ಹಸಿವೆ ನೀಗಲ್ಲ ಮತ್ತೆ ನಮ್ಮ ಪರಿಸ್ಥಿತಿ ಹೇಗೆ ಹೇಳ್ತಾ ಇದ್ದಾರೆ ಯಾರಾದರೆ ಶ್ರೀಹರಿ ಸ್ಮರಣೆ ಮಾಡಿಕೊಂಡು ಪ್ರಾಣತ್ಯಾಗ ಮಾಡಿರ್ತಾರೋ ಅಂಥವರಿಗೆ ದುಃಖಾದಿಗಳಿರಲ್ಲ ಇನ್ನೊಂದು ಸಾಧನಾ ಮಾರ್ಗದಲ್ಲಿ ಹೊರಟಂಥವರಿಗೆ ಸಾಧನಾ ಅಂದ್ರೆ ಏನು ಈ ಶರೀರದ ಮೇಲೆ ವ್ಯಾಮೋಹ ಬಿಡಿಸಿಕೊಂಡು ಹೊರಡುವುದೇ ಸಾಧನ ಆ ಇಡೀ ಬದುಕು ಈ ಶರೀರದ ಮೇಲೆ ವ್ಯಾಮೋಹ ಇರಬಾರದು ಅಂತ ಅದ್ಭುತವಾಗಿ ಸಾಧನೆ ಮಾಡಿರ್ತಾರಾದ್ದರಿಂದ ಕೊನೆ ಕಾಲದಲ್ಲಿ ಶರೀರದ ಮೇಲೆ ವ್ಯಾಮೋಹ ಇರಲ್ಲ ಅದಕ್ಕೆ ಈ ದುಃಖಗಳು ಸಜ್ಜನರಾದವರಿಗೆ ಇರಲ್ಲ ಪ್ರೊವೈಡೆಡ್ ಬ್ರಾಕೆಟ್ ಅಲ್ಲಿ ಕ್ಲಾಸ್ ಏನು ಇವರು ಬದುಕಿದಷ್ಟು ಕಾಲ ಶರೀರದ ಮೇಲೆ ವ್ಯಾಮೋಹವನ್ನ ಕಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದವರಾಗಿರಬೇಕು ನಂತರ ಭವಂತಿ ಪ್ರೇತ ರೂಪಾಸ್ತೆ ಪಿಂಡದಾನ ವಿವರ್ಜಿತ ಆಕಲ್ಪಂ ನಿರ್ಜನಾರಣ್ಯ ಭ್ರಮಂತಿ ಬಹು ಒಂದು ವೇಳೆ ಪಿಂಡ ಪ್ರಧಾನಾದಿಗಳು ಈ ಹತ್ತು ದಿನಗಳ ಕಾರ್ಯ ಎಲ್ಲ ನಡೆದರೆ ಅವರಿಗೆ ಸಿಕ್ಕರೂ ಅದೇನು ತೃಪ್ತಿ ಇರಲ್ಲ ಒಂದು ವೇಳೆ ನಡೆದೇ ಇಲ್ಲ ಹತ್ತು ದಿನದಲ್ಲಿ ಶ್ರಾದ್ದಾದಿ ಕರ್ಮಗಳಾಗಿಲ್ಲ ಅಂಥ ಕಾಲಕ್ಕೆ ಅವರು ವಿಶಾಚಿಗಳಾಗಿ ನಿರ್ಜನವಾದ ಅರಣ್ಯಗಳಲ್ಲಿ ತುಂಬಾ ದುಃಖದಿಂದ ತಿರುಗಾಡ್ತಾ ಇರ್ತಾರೆ ಯಾಕೆ ಹಂಗೆ ಹೇಳ್ತಾರೆ ನಾಭುಕ್ತಂ ಕ್ಷೀಯತೆ ಕರ್ಮ ಕಲ್ಪ ಕೋಟಿ ಶತೈರತಿ ನೂರಾರು ಕೋಟಿ ಕಲ್ಪಗಳು ಕಳೆದರೂ ನಾವು ಮಾಡಿದ್ದನ್ನು ನಾವು ಉಣ್ಲೇಬೇಕು ಅಭುಕ್ತ ಯಾತನಾ ಜಂಟು ಮಾನುಷ್ಯ ಲಭತೆ ನಹಿ ತನ್ನ ಆ ಪಾಪದ ಫಲವನ್ನು ಅನುಭವಿಸದೇ ಇದ್ದರೆ ಅವನು ಪುನಃ ಜನ್ಮ ಬರುವುದಿಲ್ಲ ಅವನಿಗೆ ಆದ ಕಾರಣ ಮಗನಾದವ ಏನು ಮಾಡವೆ ಅತೋ ದದ್ಯಾತಃಪಿಂಡಾನ್ ದಿನೇಶು ದಶ ವಿಜ ಪ್ರತ್ಯಹಂತೆ ವಿಭಜ್ಯಂತೆ ಚತುರ್ಭಾಗೈ ಖಗೋತ್ತಮ ಅದರಿಂದ ಮಗನಾದವ ವಿಶೇಷವಾಗಿ ಹತ್ತು ದಿನಗಳಲ್ಲಿ ಪಿಂಡಗಳನ್ನು ಕೊಡಬೇಕು ವಿಶೇಷ ಆ ಪಿಂಡಗಳು ನಾಲ್ಕು ಭಾಗ ಆಗುತ್ತೆ ದಿನೇ ದಿನೇ ಕೊಟ್ಟದ್ದು ಅದರಲ್ಲಿ ಎರಡು ಭಾಗ ಭಾಗದ್ವಯಂತೂ ದೇಹಸ್ಯ ಪುಷ್ಟಿದಂ ಭೂತ ಪಂಚಕ್ಕೆ ಇವನಿಗೆ ಶರೀರಕ್ಕೆ ಪುಷ್ಟಿಯನ್ನು ಕೊಡತಕ್ಕಂಥದ್ದು ಎರಡು ಭಾಗ ಆ ಪಿಂಡದಲ್ಲಿ ಮೂರನೇ ಭಾಗ ತೃತೀಯಂ ಯಮದೂತಾನಂ ಯಮದೂತರಿಗೆ ಮೂರನೇ ಭಾಗ ಹೋಗ್ತದೆ ಚತುರ್ಥಂ ಸೋಪ ಜೀವತಿ ನಾಲ್ಕನೇ ಭಾಗ ಜೀವಿಗೆ ಹೋಗುತ್ತೆ ನಂತರ ವಿಶೇಷವಾಗಿ ಒಂಬತ್ತು ದಿನಗಳ ಕಾಲ ಪಿಂಡವನ್ನು ಪಡೆದು ಅದರಿಂದಾಗಿ ಅವನಿಗೆ ಶರೀರ ಬರುತ್ತೆ ದಶಮೆ ಬಲಮಾಪ್ನುಯಾತ್ ನಿಷ್ಪನ್ನ ದೇಹಶ್ಚ ದೇಹವು ತಯಾರಾಗುತ್ತವನಿಗೆ ಅವನಿಗೆ ವಿಶೇಷವಾಗಿ ಹತ್ತನೆಯ ದಿನದಲ್ಲಿ ಬಲ ಬರುತ್ತೆ ಯಾಕೆ ಹೀಗೆ ಎಂದು ಹೇಳ್ತಾರೆ ದಗ್ಧೆ ದೇಹೇ ಪುನರ್ದೇಹ ಪಿಂಡೈಹಿ ಉತ್ಪದ್ಯತೆ ಖಗ ಹಸ್ತ ಮಾತ್ರ ಕುಮಾನ್ಯೇನ ಶುಭ ಶುಭಂ ಈ ದೇಹ ಸುಟ್ಟು ಹೋದ ಕೂಡಲೇ ಇನ್ನೊಂದು ದೇಹ ಹುಟ್ಟಿ ಬರುತ್ತೆ ಆ ಜೀವಿಗೆ ಪಿಂಡ ಪ್ರದಾನ ಮಾಡಿದರೆ ಆ ಒಂದು ಶರೀರ ಪಿಂಡ ಪ್ರದಾನದಿಂದ ಬಂದಿರತಕ್ಕಂಥ ಶರೀರ ಅದರ ಸೈಜ್ ಎಷ್ಟು ಅಂದ್ರೆ ಹಸ್ತ ಮಾತ್ರ ಅಂಗೈಯಗಲದಷ್ಟು ಅವನಿಗೆ ವಿಶೇಷವಾಗಿರತಕ್ಕ ಅಂಗೈ ಮಾತ್ರ ಅಷ್ಟು ಶರೀರ ಬರುತ್ತವನಿಗೆ ಅದರಿಂದ ಈ ಹಾದಿಯಲ್ಲಿ ಎಲ್ಲವನ್ನ ಭೋಜನ ಮಾಡುತ್ತಾ ಹೊರಡುತ್ತಾನೆ ಮೊದಲನೆಯ ದಿನ ಏನು ಪಿಂಡ ಪ್ರದಾನ ಮಾಡುತ್ತಾರೆ ಅದರಿಂದ ತಲೆ ಎಂಬುದು ಅವನಿಗೆ ಬರುತ್ತೆ ಈ ಹಸ್ತ ಮಾತ್ರ ಶರೀರ ಈ ಹತ್ತು ದಿವಸದಲ್ಲಿ ಬರುತ್ತ ಅವನಿಗೆ ಗ್ರೀವಾ ಸ್ಕಂಧವು ದ್ವಿತೀಯನ ತೃತೀಯ ಹೃದಯ ಈ ವಿಶೇಷವಾಗಿರತಕ್ಕಂಥ ಕುತ್ತಿಗೆ ಹೆಗಲು ಎರಡನೇ ದಿನ ಎರಡನೇ ಪಿಂಡ ಪ್ರಧಾನದಿಂದ ಮೂರನೆಯದರಿಂದ ಹೃದಯ ಬರುತ್ತೆ ಚತುರ್ಥೇನ ಭವೇತ್ ಪೃಷ್ಟಂ ಪಂಚಮಾನ್ ನಾಭಿರೇವಚ ನಾಲ್ಕನೆಯದರಿಂದ ವಿಶೇಷವಾಗಿ ಬೆನ್ನು ಬರುತ್ತೆ ಐದನೆಯದರಿಂದ ನಾಭಿ ಬರುತ್ತೆ ಷಷ್ಠೇನ ಚ ಕಟಿ ಗುಹ್ಯಂ ಸಪ್ತಮಾತ್ ಶಕ್ತಿನಿ ಭವೇತ್ ಈ ಆರನೆಯದರಿಂದ ಕಟಿ ಗುಹ್ಯ ಪ್ರಾಂತ ಏಳನೆಯದರಿಂದ ಈ ತೊಡೆ ಮತ್ತು ಮೇಲಿನ ಪ್ರಾಂತ ಸೇರುವುದು ಸಕ್ತಿ ಅಂತ ಸಕ್ತಿನಿ ಅದು ವಿಶೇಷವಾಗಿ ಏಳನೇ ದಿವಸಕ್ಕೆ ಬರುತ್ತೆ ಜಾನೋಪಾದೌ ಪಾದೌ ತತಾಧ್ವಾಭ್ಯಾಂ ದಶಮೇಖ್ನಿ ಕ್ಷುಧಾತ್ರ ಪಿಂಡಜಂ ದೇಹಮಾಶ್ರಿತ್ಯ ಕ್ಷುಧಾಭೀಷ್ಟತ್ರ ಏಕಾದಶಂ ದ್ವಾದಶಂ ಚ ಪ್ರೇತೋ ಭುಂಕ್ತೇ ದಿನದ್ವಯಂ ಅವನಿಗೆ ಮತ್ತು ತಿರಹ ಮೊಣಕಾಲು ಆದಮೇಲೆ ಪಾದಗಳು ಹತ್ತನೇ ದಿನದಲ್ಲಿ ವಿಶೇಷವಾಗಿ ಹಸಿವೆ ಬಾಯಾರಿಕೆ ಇವೆಲ್ಲ ಬರುತ್ತೆ ಆ ಪಿಂಡಗಳಿಂದ ಇವನಿಗೆ ಬಂದಿರತಕ್ಕಂಥ ದೇಹ ಅದು ಆ ದೇಹವನ್ನು ಆಶ್ರಯ ಮಾಡಿಕೊಂಡು ತುಂಬ ಬಾಯಾರಿಕೆ ಆಗ್ತಾ ಇರುತ್ತೆ ಆದಮೇಲೆ ವಿಶೇಷವಾಗಿ ಹಸಿವೆ ಆಗ್ತಾ ಇರುತ್ತೆ ಅಂಥ ಒಂದು ಶರೀರದಿಂದ ಇನ್ನು ಉಳದ್ದೆಷ್ಟು ಹತ್ತು ದಿನದಲ್ಲಿ ಇಟ್ಲ ಶರೀರ ಬಂದರೆ ಪಿಂಡಗಳಿಂದ ಏಕಾದಶಂ ದ್ವಾದಶಂಚ ಚ ಪ್ರೇತೋ ಭುಂಕ್ತೆ ದಿನದ್ವಯಂ ಹನ್ನೊಂದನೇ ದಿನ ಹನ್ನೆರಡನೇ ದಿನ ಆ ಭೋಜನ ಮಾಡುತ್ತಾನವ ಹದಿಮೂರನೇ ದಿನ ಏನಾಗುತ್ತೆ ಹೇಳ್ತಾರೆ ತ್ರಯೋದಶೇ ಹನಿ ಪ್ರೇತಃ ಯಂತ್ರಿತ ಯಮಕಿಂಕರೈ ತಸ್ಮಿನ್ ಮಾರ್ಗೆ ವ್ರಗತ್ಯೇಕೋ ಗೃಹೀತ ಇವ ಮರ್ಕಟ ಆ ಹದಿಮೂರನೇ ದಿನ ವಿಶೇಷವಾಗಿ ಯಮಕಿಂಕರರೆಲ್ಲರೂ ಸೆಳಕೊಂಡು ಹೋಗ್ತಾ ಇರ್ತಾರೆ ಆ ಮಾರ್ಗದಲ್ಲಿ ಒಬ್ಬನೇ ಹೇಗೆ ಈ ಮರ್ಕಟ ಕೋತಿಗೆ ಹಗ್ಗ ಹಾಕಿ ಸೆಳಕೊಂಡು ಹೋಗ್ತಾ ಇದ್ರೆ ಇನ್ನ ವಶವಿಲ್ಲದೆ ಹಿಂದೆ ಹೋಗ್ತಾನೆ ಇರಬೇಕಲ್ಲ ಹಾಗೆ ಹೋಗ್ತಾ ಇರ್ತಾನವ ಎಷ್ಟು ದೂರ ನಡೀಬೇಕವರು ಷಡಶೀತಿ ಸಹಸ್ರಾಣಿ ಯೋಜನಾನ ಪ್ರಮಾಣತಃ ಯಮಮಾರ್ಗಸ ವಿಸ್ತಾರೋ ವಿತರಣಿ ಖಗಾ ಎಂಬತ್ತಾರು ಸಾವಿರ ಯೋಜನೆಗಳ ದೂರ ಇದೆ ಯಮಮಾರ್ಗ ಅದು ವೈತರಣೀಯ ಅಗಲವನ್ನ ಬಿಟ್ಟು ಅದನ್ನು ನಡೆಸ್ತಾರೆ ಇವನು ಸರಿ ಅಹನ್ಯ ನಿವ ಈ ಪ್ರೇತೋ ಯೋಜನಾ ಶತ ತ್ವ ತಥಾ ಸಪ್ತ ದ್ವಿ ರಾತ್ರಿ ಗಚತಿ ಹಾಗಾದರೆ ಈ ದಿನಕ್ಕೆಷ್ಟು ನಡೀತಾ ನೀವ ಅಂದ್ರೆ ಹೇಳ್ತಾ ಇದ್ದಾರೆ ಈ ಪ್ರೇತ ಇನ್ನೂರ ನನ್ ನಲವತ್ತೇಳು ಯೋಜನೆಗಳ ದೂರ ದಿನಾಗಲೂ ನಡೀತಾ ಹಗಲು ರಾತ್ರಿ ಆತಿಥ್ಯ ಕ್ರಮಶೋ ಮಾರ್ಗೇ ಷೋಡಶ ಪುರಾಣಿ ಷೋಡಶ ಪ್ರಯಾತಿ ಧರ್ಮರಾಜಸ್ಯ ಆ ಪಾತಕಿ ಪಾಚಕಿ ಜನ ಈ ರೀತಿಯಲ್ಲಿ ಕ್ರಮವಾಗಿ ಮಾರ್ಗದಲ್ಲಿ ಹದಿನಾರು ಪಟ್ಟಣಗಳನ್ನು ದಾಟಿ ನಂತರ ಧರ್ಮರಾಜರ ಭವನಕ್ಕೆ ಆ ಪಾಪಿಯಾದವ ಹೋಗ್ತಾನೆ ಹೌದಾ ಹದಿನಾರು ಪಟ್ಟಣಗಳು ಯಾವುದು ಹೆಸರೇ ಆ ಭಯಂಕರ ದುಃಖಗಳನ್ನು ತೋರಿಸುತ್ತೆ ಸೌಮ್ಯಂ ಸೌರಿಪುರಂ ನಗೇಂದ್ರ ಭವನಂ ಗಂಧರ್ವ ತಯ ಶೈಲ ಆಗಮವು క్రౌంచ క్రూరపురం విచిత్రభవనం బహ్వాపదం దుఃఖదం సౌమ్యపుర సౌరిపూర నగేంద్రభవన గంధర్వ పట్టణ శైలాగమ క్రౌంచపూరా క్రూరపుర విచిత్రనంతర బహు ఆపదాంత దుఃఖద ನಾನಾಕ್ರಂದ ಪದಂ ಅಲ್ಲಿ ಎಲ್ಲರೂ ಚೀರ್ತಾ ಇರ್ತಾರೆ ಅಂತದನ್ನ ನಾಗಾಕ್ರಂದ ಪದಂ ಪುರಂ ಸುತಪ್ತ ಭವನ ಭೀಕರವಾದ ಕಾದು ಹೋಗ್ತಾ ಇರುತ್ತೆ ಆ ಭವನ ಅಲ್ಲೊಂದು ನಿಲ್ಲಬೇಕು ರೌದ್ರಂ ಪಯೋವರ್ಷಣಂ ಭೀಕರವಾಗಿರತಕ್ಕಂಥ ಮಳೆ ಅಂದ್ರೆ ಈ ಬಿಸಿಯಾಗಿರತಕ್ಕಂತಹ ನೀರಿನ ಮಳೆ ಬರ್ತಾ ಇರುತ್ತೆ हिताढ़ बहुभीति धर्म याम्यं याम्यम पुरम चग्रत विशेष नर पयो वर्षण अंबू दाटक बंद मेले शीताढ़ बहुभीतिपुर धर्म भवन याम्यपुर अंत याम्य पाश धृत पापी हहेति प्रदन प्रति स्वगृह तो परतज पुरम याम्य मनोव्रजे यमधर्मराजर भटर पा पाशल ಅವರು ಹಿಡಿದಿರ್ತಾರೆ ಹಾಗೆಯೇ ಅವನನ್ನು ಸೆಳ್ಕೊಂಡು ಹೋಗ್ತಾರೆ ಹಾ ಹಾ ಅಂತ ದುಃಖ ತನ್ನ ಗೃಹವನ್ನು ಬಿಟ್ಟು ವಿಶೇಷವಾಗಿ ಪುರಂ ಯಾಮ್ಯಮನವರ ಯಮನವರಿಗೆ ಯಮಧರ್ಮರಾಜರ ಪುರಕ್ಕೆ ಅವನು ಬಲವಂತವಾಗಿ ಹೋಗ್ತಾ ಬರ್ತಾನೆ ಎಂಬ ಹೇಳಿದಲ್ಲಿಗೆ ಮೊದಲನೆಯ ಅಧ್ಯಾಯವನ್ನು ಪೂರ್ಣಗೊಳಿಸಿ ನಂತರ ಎರಡನೆಯ ಅಧ್ಯಾಯವನ್ನು ಶುರು ಮಾಡುತ್ತಾ ಬರ್ತಾ ಇದ್ದಾನೆ ಗರುಡದೇವರು ಕೇಳ್ತಾರೆ ಈ ಯಮಲೋಕದ ಮಾರ್ಗ ಏನಿದೆ ಅದು ಎಂಥ ದುಃಖವನ್ನು ಕೊಡುತ್ತೆ ಅಲ್ಲಿ ಪಾಪಿಗಳು ಹೇಗೆ ಬರ್ತಾರೆ ಎಂಥೆಂಥ ಪಾಪಿಗಳು ಬರ್ತಾರೆ ಅವೆಲ್ಲ ಹೇಳಿ ಯಮ ಮಾರ್ಗಂ ಮಹಾ ದುಃಖ ಭಗವಂತ ಹೇಳ್ತಾ ಇದ್ದಾನೆ ಮಾರ್ಗ ಮಹಾ ದುಃಖಪ್ರದ ಅದನ್ನು ಹೇಳ್ತೇನೆ ಮಮ ಭಕ್ತೋಪಿ ತೃತ್ವ ಭವಿಷ್ಯಸೆನು ಕಂಪಿತ ನನ್ನ ಭಕ್ತ ನೀನು ಆ ವಿಷಯಗಳನ್ನು ನೀನು ಕೇಳಿ ವಿಶೇಷವಾಗಿ ಅಯ್ಯೋ ಅನುಕಂಪದಿಂದ ಏನು ದುಃಖ ಪಡ್ತಾರಪ್ಪ ಇಂಥದ್ದಿದು ಅಂತ ನಿನಗೆ ಅನುಕಂಪ ಬಂದ್ಬಿಡುತ್ತೆ ನೋಡಪ್ಪ ಅಲ್ಲಿ ಹೇಳುತ್ತಾರೆ ಛಾಯಾ ನತತ್ರಾಸ್ತಿ ಎತ್ರ ವಿಶ್ರಮತೆ ನರಹ ಯಸ್ಮಿನ್ ಮಾರ್ಗೇ ನಚಾನ್ ಏನ ಪ್ರಾಣಾನ್ ಸಮುದ್ಧರೇತ್ ಅಲ್ಲಿ ಗಿಡದ ನೆರಳೇ ಇರಲ್ಲ ವಿಶ್ರಾಂತಿ ಪಡೆಯಲಿಕ್ಕೆ ಅಲ್ಲಿ ಅನ್ನ ಮೊದಲಾದವುಗಳು ಸಿಗೋದಿಲ್ಲ ಅದರಿಂದ ಪ್ರಾಣವನ್ನ ಉಳಿಸ್ಕೊಳ್ಳಿಕ್ಕಾಗಲ್ಲ ನೀರು ಕಾಣಿಸೋದೇ ಇಲ್ಲ ಹೇಳ್ತಾ ಇದ್ದಾರೆ ನ ಜಲಂ ದೃಶ್ಯತೆ ಕ್ವಾಪಿ ತೃಷಿತೋ ಅತೀವಯಪ್ಪೇತ್ ತುಂಬಾ ಬಯಾರಿಕಾಗ್ತಾ ಇರುತ್ತೆ ನೀರೇ ಸಿಗೋದಿಲ್ಲ ತಪಂತೆ ದ್ವಾದಶಾದಿತ್ಯ ಪ್ರಳಯಾಂತೆ ಯಥಾ ಖಗಾ ಹನ್ನೆರಡು ಜನ ಸೂರ್ಯರು ಪ್ರಳಯಕಾಲದಲ್ಲಿ ಹೇಗೆ ಉರಿಬೇಕು ಆ ಥರ ಬಿಸಿಯನ್ನು ಕೊಡ್ತಾ ಇರ್ತಾರೆ ಒಂದು ಕಡೆ ಬಿಸಿ ಇರುತ್ತೆ ಒಂದು ಕಡೆ ಥಂಡಿ ಇರುತ್ತೆ ತಸ್ಮಿನೇ ಗಾಪಾತ್ಮ ಶೀತವಾತೀನ ಪೀಡಿತ ಕಂಠಕೈರ ವಿಧತೆ ಕ್ವಾಪಿ ಕ್ವಚಿತ್ ಸರ್ಪೈರ್ ಮಹಾಭಿಷಿ ಆ ಮಾರ್ಗದಲ್ಲಿ ಪಾಪಿ ಪಾಪಿಯಾದಕಂಥ ಹೋಗ್ತಾ ಆ ಥಣ್ಣನ ಗಾಳಿಯಿಂದ ಒದ್ದಾಡ್ತಾ ಇರುತ್ತ ನಡಕ ಬರ್ತಾ ಇರುತ್ತವನಿಗೆ ನಂತರ ಆ ಥಂಡಿ ಕಾ ಇದರಲ್ಲಿ ಹೋಗ್ತಾ ಇರೋ ಕಾಲಕ್ಕೇನೆ ಮುಳ್ಳುಗಳೆಲ್ಲ ಇರುತ್ತೆ ಹಾದಿಯಲ್ಲಿ ಅದೆಲ್ಲ ಇವನ ಕಾಲಿಗೆ ಚುಚ್ಚುತ್ತಾ ಇರುತ್ತ ಈ ಥಂಡಿ ಕಾಲದಲ್ಲಿ ಏನಾದ್ರೂ ಗಾಯ ಆದರೆ ಬಹಳ ಕಷ್ಟ ತಡೆಯೋದು ಅದನ್ನೇ ಹೇಳ್ತಾ ಇದ್ದಾರೆ ಕ್ವಚಿತ್ ಸರ್ಪಿ ಮಹಾ ವಿಷ ಮಹಾ ವಿಷಭರಿತವಾದ ಸರ್ಪಗಳೆಲ್ಲ ಕಚ್ಚಿ ಹಾಕ್ತಾ ಇರುತ್ತೆ ಕೆಲವು ಕಡೆ ಸಿಂಹಗಳು ಬರ್ತಾ ಇರುತ್ತೆ ವ್ಯಾಘ್ರ ಅಲ್ಲ ಇವೆಲ್ಲ ಈ ಲೋಕದಲ್ಲಿರುವುದು ಯಮ ಮಾರ್ಗದಲ್ಲಿ ಹೋಗುವಾಗ ಸಿಂಹ ವ್ಯಾಘ್ರ ನಾಯಿ ಇವೆಲ್ಲ ಬರುತ್ತಾ ಅಂದರೆ ಯಮಧರ್ಮರಾಜರ ಭಟರೇ ಆ ರೂಪಗಳಿಂದ ಬಂದು ಆ ತೊಂದರೆ ಕೊಡುತ್ತಾ ಇರ್ತಾರೆ ಅವರಿಗೆ ಸಿಂಹೈಹಿ ವ್ಯಾಘ್ರೈಹಿ ಶಬೆರ ಘೋರೈಹಿ ಭಕ್ಷ್ಯತೆ ಕ್ವಾಪಿ ಪಾಪಕೃತ ಅವುಗಳೆಲ್ಲ ಬಂದು ಇವನ ಶರೀರವನ್ನು ಕಿತ್ತು ಕಿತ್ತು ತಿಂತಾ ಇರುತ್ತೆ ಇನ್ನ ಕೆಲವು ಕಡೆ ಹೋಗುವಾಗ ಆ ಇಡೀ ನೆಲದ ತುಂಬಾ ಚೇಳುಗಳೇ ಇರುತ್ತೆ ಅವೆಲ್ಲ ವೃಶ್ಚಿಕೈಹಿ ದಂಶತೆ ಕ್ವಾಪಿ ಕ್ವಚಿತ್ ದಕ್ಷತಿ ವಕ್ನಿನ ಈ ಚೇಳುಗಳು ಕಡಿತಾ ಇರುತ್ತೆ ಕೆಲವೊಂದು ಕಡೆ ವಿಶೇಷವಾಗಿ ಬೆಂಕಿ ಸುಡ್ತಾ ಇರುತ್ತೆ ನಂತರ ಇದೆಲ್ಲ ದಾಟಿಕೊಂಡು ಬರೋದೊಳಗೆ ಮೈ ಎಲ್ಲ ಹುಣ್ಣು ಹುಣ್ಣಾಗಿರುತ್ತೆ ಅಲ್ಲಿ ತತ್ರ ತತಃ ಕ್ವಚಿತ್ ಮಹಾ ಘೋರಂ ಅಸಿಪತ್ರ ವನ ಮಹತ್ ಯೋಜನಾ ಸಹಸ್ರೇ ದ್ವೇ ವಿಸ್ತಾರಾಯ ಅತಸ್ಮೃತ ಹೇಳ್ತಾ ಇದ್ದಾರೆ ಎರಡು ಸಾವಿರ ಯೋಜನಗಳ ವಿಸ್ತಾರದಲ್ಲಿರತಕ್ಕಂಥ ಅಸಿಪತ್ರ ವನ ಗಿಡಗಳಿರುತ್ತೆ ಅದಕ್ಕೆ ಎಲೆಗಳಿರುತ್ತೆ ಖಡ್ಗದಂತೆ ಇರುತ್ತೆ ಹೋಗಿ ಇವನು ಬಡಕೊಂಡ್ರೆ ಕತ್ತರಿಸೇ ಹೋಗ್ತಾನೆ ಅಂಥದ್ದು ಇನ್ನ ವಿಶೇಷವಾಗಿ ಈ ಕಾಗೆ ಗೂಬೆ ವಟ ಗೃಧ್ರ ಅಂತ ಹೇಳ್ತಾರೆ ವಿಶೇಷವಾದ ದೊಡ್ಡ ದೊಡ್ಡ ಹದ್ದುಗಳು ನಂತರ ವಿಶೇಷವಾಗಿ ಆ ನಾನಾ ಇವನ ಕಡಿಯುವ ಪ್ರಾಣಿಗಳು ಇವೆಲ್ಲ ಅವನನ್ನ ಕಡಿತಾ ಇದ್ರೆ ಇನ್ನೊಂದು ಕಡೆ ಸದಾ ವಾಗ್ನಿತ ಛಿನ್ನ ಭಿನ್ನ ಪ್ರಜಾವ ಪ್ರಜಾಯತೆ ಸುಡುವಂಥ ಅಗ್ನಿ ಇರುತ್ತೆ ಇದರ ಮಧ್ಯೆ ಬೆಂದು ಹೋದಂತೆ ಆಗಿರುತ್ತಾನವ ಅಂಥವನು ಆ ಎಲೆಗಳಿಗೆ ಬಡಿದುಕೊಂಡು ಖಡ್ಗದಂತೆ ಇರುವ ಎಲೆಗಳಿಗೆ ಅವನು ತುಂಡು 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 ಆಗಿ ಬೀಳತಾ ಇರ್ತಾನೆ ಮತ್ತು ಸೇರಿಕೊಳ್ತಾ ಇರ್ತಾನೆ ಕ್ವಚಿತ್ ಪತಕೂಪೆ ವಿಕಟಾತ್ ಪರ್ವತಾತ್ ಕ್ವಚಿತ ಗ್ಚತೇ ಕ್ಷುರಧಾರಾಸು ಶಂಕೂ ನಾಂ ಪರಿಕ್ವಚಿತ ಕೆಲವೊಂದು ಕಡೆ ಆಳವಾಗಿರತಕ್ಕಂಥ ಕೂಪ ಇರುತ್ತೆ ಅದರಲ್ಲಿ ಬಿದ್ದೋಗ್ತಾ ಇರ್ತಾನೆ ಕೆಲವೊಂದು ಸಲ ಮೇಲೆ ಪರ್ವತದಿಂದ ಕಳಗೆ ಕಳಗಬಿಡ್ತಾ ಇರ್ತಾನೆ ಕೆಲವೊಂದು ಕಲ ವಿಷಯ ಹೋಗ್ತಾ ಇದ್ರೆ ಅಲ್ಲಿ ಈ ಚೂರಿಗಳೆಲ್ಲ ಇರುತ್ತೆ ಅದರ ಮೇಲೆ ನಡ್ಕೊಂಡು ಹೋಗಬೇಕು ಇನ್ನೊಂದು ಸಲ ವಿಶೇಷವಾಗಿ ಶೂಲಗಳೆಲ್ಲ ಇಟ್ಟಿರ್ತಾರೆ ಶೂಲಗಳ ಮೇಲೆ ನಡ್ಕೊಂಡು ಹೋಗಬೇಕವ ಸ್ಕಲತ್ಯಂದೇ ತಮಸ್ಸುಗ್ರೆ ಜಲೆ ನಿಬದ ಕೊಚಿತ ಕೊಚಿತ್ ಪಂಕೆ ಜಲು ಕಾಢ್ಯೆ ಕೊಚಿತ್ ಸಂತಪ್ತ ಕರ್ದಮೆ ಒಂದೊಂದು ಸಲ ವಿಶೇಷವಾಗಿ ಉಗ್ರವಾಗಿರತಕ್ಕಂಥ ನೀರಿನಲ್ಲಿ ಬಿದೋಗ್ತಾ ಇರ್ತಾನೆ ಕೆಲವೊಂದು ಸಲ ವಿಶೇಷವಾಗಿ ಕೆಸರಲ್ಲಿ ಬಿಡುತ್ತಾನೆ ಅದರಲ್ಲಿ ಜಿಗಿಣೆ ಎಲ್ಲ ಇರುತ್ತೆ ಅವನ್ನ ಕಚ್ಚಿ ಕಚ್ಚಿ ಹಿಡಿದು ಬಿಡ್ತಾ ಇರುತ್ತೆ ಕೆಲವೊಂದು ಕಡೆ ವಿಶೇಷವಾಗಿ ಈ ಬಿಸಿಯಾದ ಕುದಿತ ಇರತಕ್ಕಂಥ ಒಂದು ಈ ಕೆಸರಿರುತ್ತೆ ಆ ಒಂದು ಕುದಿಯುವ ಕೆಸರಿನಲ್ಲಿ ಇವನು ಹೋಗ್ತಾನೆ ನಂತರ ಸಂತಪ್ತ ವಾಲುಕಾ ಕಿರಣೆ ಧುಮಾತ ತಾಮ್ರಮಯ ಕ್ವಚಿತ ಕೊಚಿತ್ ಅಂಗಾರ ಶೌಚ ಮಹಾ ಕೊಲೆ ಕ್ವಚಿತ್ ಇಲ್ಲಿ ಹೇಳ್ತಾ ಇದ್ದಾರೆ ಕೆಲವೊಂದು ಕಡೆ ಎಲ್ಲ ಮರಳೆ ಸುಟ್ಟೋಗ್ತಾ ಇರುತ್ತೆ ಹೇಗೆ ಹೇಳ್ತಾ ಇದ್ದಾರೆ ಧುಮಾತ ತಾಮ್ರ ಮೇಯಕ್ ಚೆನ್ನಾಗಿ ಸುಟ್ಟಂತ ಈ ತಾಮ್ರ ಹೇಗಿರುತ್ತೋ ಹಾಗೆ ಕೆಂಪಾದ ಮರಳಿರುತ್ತೆ ನಂತರ ವಿಶೇಷವಾಗಿ ಬೆಂಕಿ ಕೆಲವು ಕಡೆ ಅಂಗಾರ ಅಂದ್ರೆ ಕೆಂಡ ಇರುತ್ತೆ ಹಾಸಿದಂತೆ ಕೆಂಡ ಇರುತ್ತೆ ಮಹಾ ಧೂಮ ಬರ್ತಾ ಇರುತ್ತೆ ಅದರಲ್ಲಿ ನಡ್ಸ್ಕೊಂಡು ಹೋಗ್ತಾರೆ ಕಳಗೆ ಬೆಂಕಿ ಸರಿ ನಡೆಯುವ ಕಾಲಕ್ಕೆ ಮೇಲೆಯಿಂದ ಬೆಂಕಿ ಆ ಕೆಂಡವನ್ನು ಹಾಕ್ತಾ ಇರ್ತಾರೆ ಕೊಚಿದ ಅಂಗಾರ ವೃಷ್ಟಿಶ್ಚ ಶಿಲಾವೃಷ್ಟಿಸ್ತ ವಜ್ರಕ ರಕ್ತವೃಷ್ಟಿ ಶಸ್ತ್ರವೃಷ್ಟಿ ದುಷ್ಟಾಂಬು ವರ್ಷಣಂ ಅವರಿಗೆ ವಿಶೇಷವಾಗಿರತಕ್ಕಂಥ ಅಂಗಾರ ವೃಷ್ಟಿಶ್ಚ ಮೇಲಿಂದ ಕೆಂಡ ಮಳೆಯಂತೆ ಸುರಿತಾ ಇರುತ್ತೆ ಶಿಲಾವೃಷ್ಟಿ ಕಲ್ಲುಗಳ ಮಳೆ ಬೀಳತಾ ಇರುತ್ತೆ ವಜ್ರ ಸಹಿತವಾಗಿ ವಜ್ರದಂತಹ ಕಲ್ಲುಗಳು ಬೀಳ್ತಾ ಇರುತ್ತೆ ರಕ್ತ ವೃಷ್ಟಿ ಬರ್ತಾ ಇರುತ್ತೆ ಶಸ್ತ್ರಗಳ ಮಳೆ ಅವನ್ನ ಕತ್ತರಿಸಿ ಹಾಕ್ತಾ ಇರುತ್ತೆ ಇಷ್ಟೆಲ್ಲ ಮೈ ಕತ್ತರಿಸಿ ಹೋದ್ಮೇಲೆ ಬಿಸಿ ನೀರು ಬೆಳತಾ ಇರುತ್ತೆ ಕೊಚಿ ದುಷ್ಟಾಂಬು ನಂತರ ಇಷ್ಟು ಮಾಡಿದ್ಮೇಲೆ ಮೈಯೆಲ್ಲ ಕತ್ತರಿಸಿ ಹೋಗಿ ಹಾಗೆ ಬಿಸಿ ನೀರು ಬಿದ್ದಿದ್ರೆ ಅದರ ಮೇಲೆ ಕ್ಷಾರಕರ್ದಮ ವೃಷ್ಟಿಶ್ಚ ಮೇಲೆ ವಿಶೇಷವಾದ ಉಪ್ಪು ಕೆಸರನ್ನು ಉಪ್ಪಿನಿಂದ ಕೂಡಿದ ಕೆಸರು ಮೈಮೇಲೆ ಬೀಳುತ್ತೆ ಅದ ಸೀಳಿಕೊಂಡು ಹೋದ ಭಾಗಗಳಲ್ಲಿ ಒಳಗೆ ಹೋಗಿ ಉರಿತಾ ಇರುತ್ತೆ ಇನ್ನ ಮಹಾ ನಿಮ್ನಿಚ ಕ್ವಚಿತ ವಪ್ರಪ್ರೋಹಣಂ ಕ್ವಾಪಿ ಕಂದರೇಶು ಪ್ರವೇಶನಂ ಕೆಲವೊಮ್ಮೆ ವಿಶೇಷವಾಗಿರತಕ್ಕಂಥ ವಕ್ರವಾದ ಮಾರ್ಗಗಳ ಕರ್ಕೊಂಡು ಹೋಗ್ತಾ ಇರ್ತಾರೆ ಮೇಲಕ್ಕೇರಿಸ್ತಾರೆ ಕೆಳಗೆ ಹಾಕ್ತಾ ಇರ್ತಾರೆ ಗಾಢಾಂಧಕಾರ ಸತ್ರಾಸ್ತಿ ದುಃಖ ರೋಹ ಶಿಲಾ ಕ್ವಚಿತು ಪೂಯ ಶೋಣಿತ ಪೂರ್ಣಾಶ್ಚ ವಿಷ್ಠಾಪೂರ್ಣ ಹೃದ ಕೊಚಿತ ವಿಶೇಷವಾಗಿ ಗಾಢಾಂಧಕಾರ ಇರುತ್ತೆ ಅಲ್ಲಿ ದೊಡ್ಡ ದೊಡ್ಡ ಬಂಡೆಗಲ್ಲುಗಳು ಏನು ಬಹಳ ಕಷ್ಟಪಟ್ಟು ಇರಬೇಕಾಗ್ತಾ ಇರುತ್ತೆ ಅಷ್ಟೇ ಅಲ್ಲ ಕೀವು ಮಾಮ ವಿಶೇಷವಾಗಿರತಕ್ಕಂಥ ಈ ರಕ್ತ ಅದರಿಂದ ಕೊಳೆತು ಹೋದ ಕೀವು ರಕ್ತಗಳಿಂದ ತುಂಬಿದ ಕೊಳಗಳಿರುತ್ತೆ ಅದರಲ್ಲಿ ಇವರನ್ನು ಮುಳುಗಿಸಿ ಕರ್ಕೊಂಡು ಹೋಗ್ತಾ ಇರ್ತಾರೆ ಮಧ್ಯೆ ವಹಾತ್ಯುಗ್ರ ಘೋರಾ ವೈತರಣಿ ನದಿ ಸಾದೃಷ್ಟ ಭಯದ ಕಿಂವ ಯಸ್ಯಾಹ ವಾರ್ತಾ ಭಯಾವಹ ಮಾರ್ಗ ಮಧ್ಯದಲ್ಲಿ ಭಯಂಕರವಾಗಿ ಹರಿತಾ ಇರೋದು ಯಾವುದು ಅಂದರೆ ಘೋರವಾಗಿರತಕ್ಕಂಥ ವೈತರಣಿ ನದಿ ಆದರೂ ಅದನ್ನು ನೋಡಿದರೆ ದುಃಖ ಕೊಡುತ್ತೆ ಅಂತೇನು ಸಾಕು ಸಾಕೋದರ ಕುರಿತು ದುಃಖ ಆಗ್ಬಿಡುತ್ತೆ ಭಯ ಬರುತ್ತೆ ನೂರು ಯೋಜನ ವಿಸ್ತೀರ್ಣವಾಗಿರುತ್ತೆ ಕೊಳೆತು ಹೋದಂಥ ಕೊಳೆತು ಹೋದ ವಾಯ ಭಯಂಕರ ವಾಸನೆ ಬರ್ತಾ ಇರುತ್ತೆ ಅಂಥ ಕೀವು ರಕ್ತಗಳ ಪ್ರವಾಹ ಮಧ್ಯದಲ್ಲಿ ಈ ಎಲುಬುಗಳೆಲ್ಲ ಬರ್ತಾ ಇರುತ್ತೆ ಮಾಂಸವೇ ವಿಶೇಷವಾಗಿರತಕ್ಕಂಥ ಮಾಂಸ ರಕ್ತಗಳ ಕೆಸರು ಅಗಾಧ ದುಸ್ತರ ಪಾಪೈಹಿ ಕೇಶ ಶೈವಾರ ದುರ್ಗಮ ಮಹಾಗ್ರ ಗ್ರಹ ಸಮಕೀರ್ಣ ಘೋರ ಪಕ್ಷಿ ಶತೈರವ್ರತ ಏನು ತಗಾಧವಾಗಿರುತ್ತೆ ದಾಟ್ಲಿಕ್ಕೆ ಸಾಧ್ಯವಿಲ್ಲ ಪಾಪಿಗಳು ನಂತರ ವಿಶೇಷವಾಗಿ ಮಹಾಗ್ರಹ ಸಮ ನಾನಾ ರೀತಿಯಾದ ಮೊಸಳೆ ಮೊದಲಾದವುಲ್ಲ ಅವನು ಹಿಡಿತಾ ಇರುತ್ತೆ ಘೋರ ಪಕ್ಷಿಗಳು ಒಳಗೆ ಹೋದರೆ ಅವು ಹಿಡುತ್ತೆ ಮೇಲಕ್ಕೆ ಬಂದ್ರೆ ಪಕ್ಷಿಗಳು ಹಿಡಿಯುತ್ತೆ ಹಿಡತಾ ಇದ್ದಾರೆ ಆ ನದಿ ಸಾಮಾನ್ಯವಾಗಿ ಇರುತ್ತೆ ಈ ಪಾಪಿಯನ್ನು ನೋಡಿದ ಕೂಡಲೇ ಏನು ಬಿಸಿ 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 ಬಿಸಿಯಾಗಿ ಕುದೀಲಿಕ್ಕೆ ಶುರುವಾಗುತ್ತಂತೆ ನದಿ ನಂತರ ಹೇಗೆ ಕಟಾಹಂತರ ಘೃತಮ್ಯಥ ಒಳ್ಳೆ ಗಡಿಗೆಯಲ್ಲಿ ತುಪ್ಪ ಹಾಕಿದ್ರೆ ಹೇಗೆ ಕಾಯ್ಬೇಕು ಆ ಥರ ಕಾಯ್ತಾ ಇರುತ್ತಂತೆ ಆ ಬಿಸಿ ಆದ ಪ್ರವಾಹ ಕ್ರಿಭಿ ಸಂಕುಲಾ ಘೋರೈಹಿ ಸುಚಿ ವಸ್ತ್ರೈ ಸಮಂತದ ವಜ್ರತುಂಡೈರ ಮಹಾಗೃಧ್ರೈ ವಾಯಸೈಹಿ ಪರಿವಾರಿತ ವಿಶೇಷವಾಗಿ ನಾನಾ ರೀತಿಯಾದ ಕ್ರಿಮಿಗಳು ತುಂಬಿರುತ್ತೆ ಆ ವೈತರಣೆಯಲ್ಲಿ ಹೇಗೆ ಚೂಪಾದ ಮುಖ ಇರುತ್ತೆ ಆದ್ಮೇಲೆ ವಜ್ರದಿಂದ ವಜ್ರದಂತೆ ಮುಖದ ತುಂಡ ಅಂದರೆ ವಿಶೇಷವಾಗಿರತಕ್ಕಂಥ ತುದಿ ಅದರಿಂದ ಕೂಡಿಕೊಂಡ ಕಾಗೆಗಳು ಎಲ್ಲ ಇರುತ್ತೆ ಮಾಂಸಭೇದಕೈ ಅನ್ಯೈ ಜಲಸ್ಥ ಜೀವೈಶ್ಚ ಅಲ್ಲಿ ಶಿಂಶುಮಾರಗಳು ಚೇಳು ಆದ ಮೇಲೆ ವಿಶೇಷವಾಗಿರ್ತಕ್ಕಂಥ ಮೊಸಳೆ ಜಲೂಕ ಮತ್ಸ್ಯ ಕಚ್ಚಪೈಹಿ ಆ ಬಿಸಿ ನೀರಲ್ಲೇ ವಿಶೇಷವಾಗಿ ಜಿಗುಣೆ ಇರುತ್ತೆ ನಾನಾ ರೀತಿಯಾಗಿ ಕಚ್ಚಿ ತಿನ್ನುವಂಥ ಈ ದೊಡ್ಡ ದೊಡ್ಡ ಮೀನುಗಳು ತಿನ್ನುವಂಥ ಒಳ್ಳೆ ದೊಡ್ಡದಾಗಿರತಕ್ಕಂಥ ಆಮೆಗಳು ಈ ಜಲಸ್ಥ ಜೀವೈಚ್ಛ ಆ ಜಲದಲ್ಲಿರತಕ್ಕಂಥ ಅನ್ಯ ಜೀವಗಳೆಲ್ಲರೂ ಸೇರಿಕೊಂಡು ಮಾಂಸಭೇದ ಕೈ ಮಾಂಸವನ್ನೇ ತೆಗೆದು ತೆಗೆದು ತಿನ್ನತಕ್ಕಂಥದ್ದು ಅತಿವಾಹ ಸತ್ಪ್ರವಾಹೇ ಚ ಕ್ರಂದಂತಿ ಬಹುಪಾಪಿನಃ ಆ ಪ್ರವಾಹದಲ್ಲಿ ಬಿದ್ದು ಎಲ್ಲಾ ಪಾಪಿಗಳು ಚೀರ್ತಾ ಇರ್ತಾರಂತೆ ಆ ಭ್ರಾತಃ ಪುತ್ರ ತಾತೇತಿ ಪ್ರಳಪಂತಿ ಮುಹುರ್ಮುಹು ಏ ಅಪ್ಪ ಅಣ್ಣ ಎಲ್ಲಿದ್ದೀರಿ ಎಲ್ಲಿದ್ದೀರಿ ಅಂತ ತುಂಬಾ ದುಃಖ ಪಡ್ತಿರ್ತಾರೆ ಹಸಿವೆ ಇರುತ್ತೆ ಬಾಯಾರಿಕೆ ಇರುತ್ತೆ ಆ ಭೀಕರವಾಗಿರ್ತಕ್ಕಂಥ ಕುದಿಯುವ ಕೊಳೆತ ರಕ್ತವನ್ನೇ ಕುಡಿತಾ ಇರ್ತಾರೆ ಸಾ ಸರಿದೃಧಿರಾ ಪೂರಂ ವಹಂತಿ ಫೇನಿಲಂಬಹು ನೊರೆಯಿಂದ ಕೂಡಿಕೊಂಡಿರತಕ್ಕಂಥ ಭೀಕರವಾದ ರಕ್ತವೇ ಬರ್ತಾ ಇರುತ್ತಲ್ಲಿ ಮಹಾಘೋರ ಅತಿಗರ್ಜಂತಿ ದುರ್ನಿರೀಕ್ಷಾ ಮಹಾ ಮಹಾಘೋರವಾಗಿ ಶಬ್ದ ಪ್ರವಾಹ ಮಾಡತಾ ನೋಡ್ಲಿಕ್ಕೂ ಸಾಧ್ಯ ಇಲ್ಲ ಅಂಥ ರೀತಿಯಲ್ಲಿ ಬರ್ತಾ ಇರುತ್ತೆ ತಸ್ಯಾಹ ದರ್ಶನ ಮಾತ್ರೇಣ ಪಾಪ ಗತಚೇತನಾ ಅದರ ವೈತರಣಿಯನ್ನ ನೋಡಿದ ಕೂಡಲೇ ಈ ಪಾಪಿಷ್ಠರಿಗೆ ಮೂರ್ಛೆ ಬಂದ್ಬಿಡುತ್ತೆ ಅಂತ ಭೀಕರವಾಗಿ ಬರ್ತಾ ಇರುತ್ತೆ ಈ ನದಿ ವೇಗವಾಗಿ ಬರುವುದು ಅಂದ್ರೆ ಅಲಕನಂದ ನೋಡಬೇಕು ಅಂಥ ಭಯಂಕರ ಬರ್ತಾ ಇರುತ್ತೆ ಅದ್ರಲ್ಲಿ ನಾವು ಸಾಕು ಪ್ರಾಣ ಹುಟ್ಟೋಗುತ್ತೆ ಇನ್ನೇನು ಪ್ರಯತ್ನ ಮಾಡಬೇಕಾಗಿಲ್ಲ ಅಂಥದ್ದು ಈ ವೈತರಣಿ ನದಿ ವೈತರಣಿ ಅಂದ್ರೆ ಯಾವೂ ಅಲ್ಲ ಗಂಗಾದೇವಿಯೇ ಬಹಳ ಜನ ಈ ಕಾಲುವೆಗಳು ಎಲ್ಲ ನೋಡಿ ಅಪ್ಪ ವೈತರಣಿ ಅಂತ ಹೇಳ್ತಾರೆ ತಪ್ಪು ಈ ಕೆಲಸಕ್ಕೆ ಬರಂತ ಕಾಲುವೆಗಳನ್ನ ವೈತರಣಿ ಜೊತೆಗೆ ಹೋರಿಸಿದರೆ ನಾವು ವೈತರಣಿ ಇಳಿಸದಾ ಇರುತ್ತೇವೆ ಅರ್ಜುನ ಭಾರತದಲ್ಲಿ ಅರ್ಜುನ ಹೇಳ್ತ ಗಂಗಾದೇವಿಯೇ ಒಂದು ಭಾಗವಾಗಿ ಯಮಧರ್ಮರಾಜರ ಪಟ್ಟಣಕ್ಕೆ ಹೋಗಿ ಅಲ್ಲಿ ಮೂರು ದ್ವಾರಗಳಲ್ಲಿ ಶುದ್ಧವಾದ ಅಮೃತ ಜಲವಾಗಿ ಹರಿಯುತ್ತಾ ಪ ಪೂರ್ವ ಪಶ್ಚಿಮ ಉತ್ತರ ದ್ವಾರಗಳಲ್ಲಿ ಮಾರ್ಗಗಳಲ್ಲಿ ಹರಿತೆ ಹಾಗೆ ದಕ್ಷಿಣ ಮಾರ್ಗದಲ್ಲಿ ಹರಿಯುವ ಕಾಲಕ್ಕೆ ಅಲ್ಲಿ ವೈತರಣಿಯಂತಾಗಿ ಭೀಕರವಾದ ತೊಂದರೆ ಕೊಡುತ್ತಾಳೆ ಗಂಗಾದೇವಿಯೇ ನಂತರ ವಿಶೇಷವಾಗಿರ್ತಕ್ಕಂಥ ಅನೇಕ ಸುಳಿಗಳಿರುತ್ತೆ ಅದು ಸಿಕ್ಕ ಹಾಕೊಂಡೆ ಕಳಾಗ ಪಾತಾಳಕ್ಕೆ ಹೋಗ್ತಾರೆ ಒಂದು ಕ್ಷಣ ಪಾತಾಳಕ್ಕೆ ಹೋಗ್ತಾರೆ ಮತ್ತು ಕ್ಷಣಕ್ಕೆ ಮೇಲಕ್ಕೆ ಬರ್ತಾರೆ ಪಾಪಿನ ಪತನ ಐವ ನಿರ್ಮಿತ ಸ ನದಿ ಸದಾ ನಾಪರಂ ದೃಶ್ಯತೆ ತಸ ದುಸ್ತರ ಬಹು ದುಃಖದ ಪಾಪಿಗಳನ್ನ ಬೀಳ್ ಹಾಕಲಿಕ್ಕೆ ತಯಾರಾಗಿದ್ದ ನದಿ ಅಂಥದ್ದು ಬೇರೆ ನದಿಯನ್ನು ಕೆಲ್ಲಿ ಕಾಣಿಸಲ್ಲ ನೋಡಪ್ಪ ಇಂಥ ಯಮ ಮಾರ್ಗದಲ್ಲಿ ಅತಿ ದುಃಖದಿಂದ ಅಳತ ಚೀರತ ದುಃಖದಿಂದ ಪಾಪಿಗಳು ಹೋಗ್ತಾರೆ ಪಾಪಿಗಳನ್ನ ಹೇಳ್ತಾ ಇದ್ದ ಪಾಶದಿಂದ ಹೆಳ್ಕೊಂಡು ಹೋಗ್ತಾ ಇದ್ದಾರೆ ಹಾಗೆ ಬೆನ್ನಿಗೆ ಶೂಲವನ್ನ ಚುಚ್ಚಿ ಅದಕ್ಕೆ ಹಾಕಿ ಸೆಳಕೊಂಡು ಹೋಗ್ತಾ ಇರ್ತಾರೆ ಶಸ್ತ್ರಾಗ್ರೈ ಪೃಷ್ಟತಃ ಪ್ರೋತೈಹಿ ನಿಯಮಾನಶ್ಚ ಪಾಪಿನಃ ಶಸ್ತ್ರಗಳನ್ನ ಬೆನ್ನಿಗೆ ಹಾಕಿ ಚುಚ್ಚಿ ಅದಕ್ಕೆ ಹಾಕಿ ಸೆಳ್ಕೊಂಡು ಹೋಗ್ತಾ ಇರ್ತಾರೆ ಇನ್ನ ನಾಸಾಗ್ರ ಪಾಶ ಕೃಷ್ಟಾಶ್ಚ ಕರ್ಣಪಾಶ್ ಕೆಲವರಿಗೆ ಮೂಗ್ಗೆ ಹಗ್ಗ ಹಾಕಿ ತೂತು ಹಾಕಿ ಹಗ್ಗ ಹಾಕಿ ಸೆಳೀತಾರೆ ಅಂತ ನೋವಿರುತ್ತೆ ಕೆಲವರಿಗೆ ಕಿವಿಗೆ ತೂತು ಹಾಕಿ ಹಗ್ಗ ಹಾಕಿ ಸೆಳಕೊಂಡು ಹೋಗ್ತಾ ಇರ್ತಾರೆ ನಂತರ ಇವರಿಗೆ ಹಗ್ಗ ಕಟ್ಟಿ ಕಾಗೆಗಳಿಗೆ ಕೊಟ್ಬಿಡ್ತಾರೆ ಕಾಗೆಗಳು ಸೆಳ್ಕೊಂಡು ಹೋಗ್ತಾ ಇರುತ್ತೆ ಗ್ರೀವಾ ಬಾಹುಶು ಪಾದೇಶು ಪೃಷ್ಠೇ ಚ ಶೃಂಖಲೈ ಅಯೋಹಾರ ಜಯಂ ಕೇಚಿತ್ ವಹಂತ ಪಥಿಯಾಂತಿತಿ ಕೈ ಕಾಲು ಎಲ್ಲ ಕಟ್ಟಿ ಹಾಕಿರ್ತಾರೆ ಸಂಕೋಲೆಗಳಿಂದ ನಂತರ ವಿಶೇಷವಾಗಿ ಬೆನ್ನಿಗೆ ದೊಡ್ಡ ಕಬ್ಬಿಣದ ಗುಂಡನ್ನು ಏರಿಸಿರುತ್ತಾರೆ ಅದನ್ನು ಎತ್ತಿಕೊಂಡು ತುಂಬಾ ದುಃಖದಿಂದ ಬರ್ತಾ ಇರ್ತಾರೆ ಯಮದೂತೈರ್ ಮಹಾ ಘೋರೈ ತಾಡ್ಯಮಾನಶ್ಚ ಮೃದ್ಗರೈ ವಮಂತೋ ರುಧಿರಂ ವಕ್ತ್ರ ತದೇವ ಅಷ್ಟಂತೇ ಪುನಃ ಯಮದೂತರು ಏನು ಆ ಆಯುಧಗಳಿಂದ ಮುದ್ಗರಗಳಿಂದ ಹೊಡೀತಾ ಇದ್ದರೆ ವಮಂತೋ ರುಧಿರಂ ವಕ್ತ್ರಾತ್ ತದೇವ ಅಷ್ಟಂತಿ ತೇ ಪುನಃ ಬಾಯಿಂದ ರಕ್ತವನ್ನ ಕಕ್ಕಿಕೊಳ್ಳುತ್ತಾರೆ ಅದನ್ನೇ ತಿಂತ ಹೋಗ್ತಾ ಇರ್ತಾರೆ ತಾವು ಮಾಡಿದ ಪಾಪಗಳಿಗಾಗಿ ಅಲ್ಲಿ ದುಃಖ ಪಡ್ತಾ ಇರ್ತಾರೆ ಈ ರೀತಿಯಲ್ಲಿ ಯಮಾರ್ಗಕ್ಕೆ ಹೋಗ್ತಾ ಇದ್ದಾರೆ ಅಲ್ಲಿ ಮಕ್ಕಳನ್ನ ಮೊಮ್ಮಕ್ಕಳನ್ನ ಚೀರಿ ಚೀರಿ ಕರೀತಾರೆ ಯಾರು ಬರುವುದಿಲ್ಲ ಅವಾಗ ಹೇಳ್ತಾ ಇದ್ದಾರೆ ದುಃಖ ಪಡ್ತಾರಂಥವ್ರು ಎಷ್ಟು ಪುಣ್ಯದಿಂದ ಮನುಷ್ಯ ಜನ್ಮ ಬಂದಿತ್ತು ಒಂದು ಚೂರು ಧರ್ಮ ಮಾಡಿಲ್ಲ ಏನ್ ಮಾಡಿಬಿಟ್ಟೆ ಒಂದು ಚೂರು ದಾನ ಕೊಡ್ಲಿಲ್ಲ ಅಗ್ನಿಯಲ್ಲಿ ಹೋಮ ಮಾಡಲಿಲ್ಲ ತಪಸ್ಸು ಮಾಡಲಿಲ್ಲ ದೇವತೆಗಳ ಪೂಜಾ ಮಾಡಲಿಲ್ಲ ತೀರ್ಥ ಸೇವಾ ವಿಧಾನದಿಂದ ಮಾಡಲಿಲ್ಲ ಇದು ಚೆನ್ನಾಗಿ ಹೇಳ್ತಾರೆ ತೀರ್ಥ ಸೇವಾ ವಿಹಿತ ಅಂತ ಇಷ್ಟು ಮಾತ್ರ ಹೇಳಿಲ್ಲ ವಿಧಾನತಃ ಅಂದರು ಈ ತೀರ್ಥಯಾತ್ರೆಗಳಿಗೆ ಹೋಗದೇ ಇರುವುದೇ ಬಹಳ ಹೋಗುವುದರಲ್ಲೂ ಯಾವ ಕ್ರಮದಲ್ಲಿ ಒಳ್ಳೆ ಬ್ರಾಹ್ಮಣರು ಎಲ್ಲರಿಂದ ಕೂಡಿಕೊಂಡು ನಿತ್ಯ ನೈವೇದ್ಯ ವೈಶ್ವದೇವ ಎಲ್ಲ ಆಗ್ತಾ ದೇವರ ಪ್ರಸಾದವನ್ನ ಸ್ವೀಕಾರ ಮಾಡ್ತಾ ಹೋಗ್ತಕ್ಕ ಕ್ರಮ ಹಾಗಲ್ಲದೆ ಏನೋ ಮನೆಯಾಗಿ ಬಿದ್ದಿರ್ತಾರೆ ಇದ್ದಕ್ಕಿದ್ದಂತೆ ಹರಿದ್ವಾರಕ್ಕೆ ಹೋಗ್ಬೇಕು ಅಂತ ಬಂದ್ ಬಂದ್ಬಿಡುತ್ತೆ ತಲೆಗೆ ಹರಿದ್ವಾರಕ್ಕೋ ಅದಕ್ಕೋ ಇದಕ್ಕೋ ಹೋಗ್ಬೇಕು ಅಂತ ಥಾಟ್ ಅಂದ ಸೂಟ್ಗೆ ಹಿಡ್ಕೊಂಬೋದು ಫ್ಲೈಟ್ ಏರೋದು ಹೋಗೋದು ಹೋಟ್ಲ್ಗಳನ್ನಾಗಿ ಇಳ್ಕೊಂಬಿಡೋದು ಆ ಹೋಟೆಲ್ಗಳಲ್ಲಿ ಏನೇನೋ ಚಂಡಾಲ ಎಲ್ಲ ಹಾಕ್ತಿರ್ತಾರೆ ತಿಂದುಬಿಡೋದು ಅತ್ಯಂತ ಅಲ್ಲಿ ಹೋಗಿ ಏನೋ ಒಂದು ಆ ಈಗ ಪಿಕ್ನಿಕ್ ಸ್ಪಾಟ್ ತರ ಎಲ್ಲ ಹೋಗಿ ಎಂಜಾಯ್ ಮಾಡಿ ಬಂದ್ಬಿಡೋದು ಇದು ತೀರ್ಥಯಾತ್ರೆ ಆಗಲ್ಲ ಮತ್ತೆ ಹೇಳ್ಕೊಳ್ಳೋದು ನಾವು ಹರಿದ್ವಾರಕ್ಕೆ ಹೋಗಿದ್ವಿ ಕಾಶಿಗೆ ಹೋಗಿದ್ವಿ ಅದಕ್ಕೆ ಹೋಗಿದ್ವಿ ಇದಕ್ಕೆ ಹೋಗಿದ್ವಿ ಹೋಗಬೇಕಾದ ಕ್ರಮದಲ್ಲಿ ಹೋಗದಿದ್ದರೆ ಅದು ಹೋಗದಂತೇನೆ ಆಗಿಬಿಡುತ್ತೆ ಕ್ರಮದಿಂದ ಹೋಗಬೇಕು ನಂತರ ಬ್ರಾಹ್ಮಣರನ್ನ ನಾವೆಂದು ಪೂಜಾ ಮಾಡಲಿಲ್ಲ ಸುರಾಪಗ ನಜಾಶ್ರಿತ ಗಂಗೆಯನ್ನ ಪೂಜೆ ಮಾಡಲಿಲ್ಲ ಗಂಗೆಯನ್ನ ಆಶ್ರಯ ಮಾಡಲಿಲ್ಲ ಸತ್ಪುರುಷಾಹ ನಸೇವಿತಾ ಸಜ್ಜನರನ್ನು ಎಂದು ಸೇವಾ ಮಾಡಲಿಲ್ಲ ಪರೋಪಕಾರ ಮಾಡಲಿಲ್ಲ ಏನು ಮಾಡಿಬಿಟ್ಟೆ ಯಾರಿಗೂ ನೀರಿಗಾಗಿ ವ್ಯವಸ್ಥೆ ಮಾಡಲಿಲ್ಲ ನಿರ್ಜಲವಾದ ಪ್ರದೇಶದಲ್ಲಿ ಮನುಷ್ಯರಿಗೆ ಪಶು ಪಕ್ಷಿಗಳಿಗಾಗಿ ಇನ್ನು ಗೋವುಗಳಿಗಾಗಿ ಬ್ರಾಹ್ಮಣರಿಗೆ ಬದುಕಲಿಕ್ಕಾಗಿ ಏನು ಚೂರು ನಾನು ಮಾಡಲಿಲ್ಲ ನಿತ್ಯ ದಾನ ಮಾಡಲಿಲ್ಲ ಆಕಳ ಸೇವಾ ಮಾಡಲಿಲ್ಲ ವೇದ ಶಾಸ್ತ್ರಗಳ ಮಾತನ್ನು ನಾನು ಚಿಂತನೆ ಮಾಡಲಿಲ್ಲ ಅಷ್ಟೇ ಅಲ್ಲ ಪುರಾಣ ಕೇಳಲಿಲ್ಲ ಜ್ಞಾನಿಗಳ ಪೂಜಾ ಮಾಡಲಿಲ್ಲ ಇನ್ನ ಹೆಂಗಸರು ನಾನು ಗಂಡನ ಮಾತೆ ಕೇಳಲಿಲ್ಲ ಗಂಡನಿಗೆ ಗೌರವವೇ ತೋರಿಲ್ಲ ಗುರುಗಳು ಹೇಳಿದ್ದನ್ನ ಮಾಡಲಿಲ್ಲ ಅಂತ ತುಂಬಾ ರೀತಿಯಲ್ಲಿ ದುಃಖ ಪಡತಾ ಇರ್ತಾರೆ ನಂತರ ದಶಸಪ್ತ ದಿನಾನ್ ಏಕೋ ವಾಯು ವೇಗೇನ ಗಚತಿ ಅಷ್ಟಾದಶ ದಿನೇ ತರ್ಕ್ಷ್ಯ ಪ್ರೇತ ಸೌಮ್ಯಪುರಂ ವ್ರಜೇತ್ ವಿಶೇಷವಾಗಿರತಕ್ಕಂಥ ದಶಸಪ್ತ ದಿನಾನಿ ಹದಿನೇಳು ದಿನಗಳು ವಾಯುವೇಗದಿಂದ ಹೋದ ಮೇಲೆ ಹದಿನೆಂಟನೇ ದಿನಕ್ಕೆ ಸೌಮ್ಯಪುರಕ್ಕೆ ಬರ್ತಾ ಇದ್ದಾರೆ ಆ ಸೌಮ್ಯಪುರದಲ್ಲಿ ವಿಶೇಷವಾಗಿರತಕ್ಕಂಥ ರಮ್ಯವಾಗಿರತಕ್ಕಂಥ ಪ್ರೇತಗಳ ಗಣ ಅಲ್ಲಿ ಪುಷ್ಪಭದ್ರಾ ನದಿ ಅಲ್ಲಿ ಒಳ್ಳೆ ಅಶ್ವತ್ಥ ವೃಕ್ಷ

ಎಲ್ಲವನ್ನ ನೆನೀತ ಕೂತಿರ್ತಾರೆ ಅವಾಗ ಯಮಕಿಂಕರ್ ಅವರು ಕುರುತ ಹೇಳ್ತಾರಂತೆ ಕ್ವಧನ ಕ್ವಸುತ ಜಾಯ ಕ್ವೃರತ್ ಕ್ವಚ ಬಾಂಧವಾಹ ಭೋಕ್ತ ಮೂಢ ಯಾಹಿ ಚಿರಂಪತಿ ಎಲ್ಲೋ ನಿನ್ ದುಡ್ಡು ಸಂಪಾದನೆ ಮಾಡಿದ್ದಲ್ಲೇ ಬಿದ್ದಿದೆ ನಿನ್ನ ಹೆಂಡತಿ ಮಕ್ಕಳು ಬಾಂಧವರು ಯಾರಿದ್ದಾರೆ ಯಾರು ಬರ್ಲಿಲ್ಲ ನೋಡು ನೀನು ಮಾಡಿಕೊಂಡ ಪುಣ್ಯ ಪಾಪವೇ ಬರುತ್ತಾ ಇದ ನಮ್ಮ ಉಣತ್ತ ಮುಂದಕ್ಕ ಜಾನಾ ಸಂಬಲಾಂ ನೋ ಸಂಬಲಾಯಸೆ ಪರಲೋಕ ಪಂಥ ಗಂತವ್ಯಮಸ್ತಿ ತವ ನಿಶ್ಚಿತಮೇವ ಮಾರ್ಗೇಣ ಯತ್ರ ಕ್ರಯವಿಕ್ರಯೋಪಿ ಹೇಳ್ತಾ ಇದ್ದಾರೆ ಇಲ್ಲಿ ಈ ಮಾರ್ಗದಲ್ಲಿ ತಿನ್ನೋದು ಕುಂದ್ರೆ ದುಡ್ಡು ತಗೊಂಬೋದು ಇಂತಹ ಯಾವ್ದು ದೂರವಾದ ಮಾರ್ಗಕ್ಕೆ ಹೋಗ್ಬೇಕಾದ್ರೆ ಬುತ್ತಿ ಕಟ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರಲ್ಲ ನೀನ್ ಯಾವ್ದನ ಬುತ್ತಿ ಕಟ್ಕೊಂಡ್ ಬಂದಿಯೇನೋ ಏನು ಬಂದಿಲ್ಲ ಏನಂ ಗೊತ್ತೇ ಇಲ್ಲ ಅಂತೀಯ ಆಬಾಲ ಖ್ಯಾತ ಮಾರ್ಗೋಯಂ ನೈವಮರ್ತ್ಯ ಮತ್ತೆ ಶ್ರುತಸ್ತಯ ಪುರಾಣ ಸಂಭವಂ ವಾಕ್ಯಂ ಕಿಂ ವಿಜಯ ವಿಜಯಭ್ಯೋಪಿ ನಷ್ಟ ಶ್ರುತಂ ಬ್ರಾಹ್ಮಣರು ಪುರಾಣದಲ್ಲಿ ಹೇಳುತ್ತಾರಲ್ವ ಇದರ ಕುರಿತು ದೇವರೇ ಹೇಳಿಸುತ್ತಾರೆ ಒಂದು ಚೂರು ಕೇಳಿಲ್ವಾ ಇದು ಹುಡುಗರಿಗೂ ಗೊತ್ತು ಯೋ ಮಾರ್ಗ ಅಂಥೇಳಿ ಎಂದು ಕೇಳಿಲ್ಲೇನಯ್ಯ ಅಂತ ಹೇಳಿ ಹೊಡಿತಾರಂತೆ ನಂತರ ವಿಶೇಷವಾಗಿ ನಿಪತನ್ ಉತ್ಪತನ್ ಧಾವನ್ ಪಾಶೈ ಆಕೃಷ್ಯತೆ ಬಲಾತ್ ಬಿದೋಗ್ತಾ ಇರ್ತಾನೆ ಏಳತ್ತಾ ಇರ್ತಾನೆ ಓಡತಾ ಇರ್ತಾನೆ ಓಡಿಸ್ತಾ ಇರ್ತಾರೆ ಸೆಳಕೊಂಡು ಹೋಗ್ತಾ ಇರ್ತಾರೆ ಅವಾಗ ವಿಶೇಷವಾಗಿ ಅತೈ ದತ್ತೈ ಸುತೈ ಪೌತ್ರೈ ಸ್ನೇಹದ್ವಾ ಕೃಪೆಯ ಮಾಸಿಕಂ ಪಿಂಡಮಶ್ನಾ ಮಕ್ಕಳಾಗಲಿ ಯಾರಾದ್ರೆ ಕರುಣೆಯಿಂದಾಗಲಿ ಕೊಟ್ಟಿರ್ತಕ್ಕಂಥ ಪಿಂಡವನ್ನ ತಿಂಗಳ ಪಿಂಡವನ್ನ ಸ್ವೀಕಾರ ಮಾಡಿ ಅಲ್ಲಿಂದ ಸೌರಿಪುರಕ್ಕೆ ಬರುತ್ತಾ ಬರುತ್ತಾಯಿತ ಅಲ್ಲಿ ತತ್ರ ನಾಂನಾಸ್ತೆ ರಾಜ ಜಂಗಮ ಕಾಲ ರೂಪತ್ ಭಯಭೀತೋಸೌ ವಿಶ್ರಾಮೇ ಕುರುತೆ ಮತಿಂ ಅಲ್ಲಿ ರಾಜ ಜಂಗಮ ಅಂತ ರಾಜ ಇರ್ತಾನೆ ಕಾಲರೂಪವನ್ನು ಧಾರಣೆ ಮಾಡಿಕೊಂಡಿರ್ತಾನೆ ಅವನ್ನು ನೋಡಿ ಭಯಭ್ರಾಂತನಾಗಿ ಬಿಟ್ಟು ಸ್ವಲ್ಪ ವಿಶ್ರಾಂತಿ ಮಾಡಬೇಕು ಅಂತ ಚಿಂತನೆ ಮಾಡುತ್ತಾನೆ ಅವಾಗ ಮಕ್ಕಳು ಕೊಟ್ಟಿರತಕ್ಕಂಥ ಅನ್ನ ನೀರನ್ನ ಸ್ವೀಕಾರ ಮಾಡುತ್ತಾನೆ ನಂತರ ತ್ರೈಪಾಕ್ಷಿಕೇ ವೈ ಎದ್ದತ್ತಂ ಸತತ್ಪುರ ಅತಿಕ್ರಮೇತ್ ನಂತರ ತ್ರೈಪಾಕ್ಷಿಕ ಶ್ರಾದ್ದವನ್ನು ತಾನು ಸ್ವೀಕಾರ ಮಾಡಿ ಅಲ್ಲಿಂದ ಎಲ್ಲಿಗೆ ಬರ್ತಾನೆ ಅಂದ್ರೆ ನಗೇಂದ್ರ ಭವನಕ್ಕೆ ಬರ್ತಾ ಇದ್ದಾನೆ ಅಲ್ಲಿರತಕ್ಕಂಥ ಭೀಕರವಾದ ನರಕಗಳುಲ್ಲವನ್ನು ನೋಡಿ ತುಂಬಾ ದುಃಖ ಪಡ್ತಾನಂತ ನಿರ್ಘೃಣೈ ಕೃಷ್ಯಮಾಣಸ್ತು ರುದತೆ ಚ ಪುನಃ ಪುನಃ ಮಾಸದ್ವಯಾವಸಾನೇತು ತತ್ಪುರಂ ವ್ಯಥಿತೋ ವ್ರಜಯಿತು ಆ ನಿರ್ಘೃಣೈ ಕೃಷ್ಯಮಾಣಸ್ತು ಚುರೂ ಕರುಣೆ ಇಲ್ಲದೆ ಹೋಗ್ತಾ ಇರ್ತಾರೆ ಅಳತಾ ಇರುತ್ತೆ ಇನ್ನು ಎರಡನೇ ತಿಂಗಳ ಕೊನೆಗೆ ವಿಶೇಷವಾಗಿ ಆ ಪಟ್ಟಣದಿಂದ ಹೊರಗೆ ಬರ್ತಾನೆ ಭುಕ್ತ ಪಿಂಡಂ ಜಲಂ ವಸ್ತ್ರಂ ಯದ್ ದತ್ತಿರಿತ ಕೃಷ್ಯಮಾಣ ಪುನಃ ಪಾಶೈ ನಿಯತೆ ಅಗ್ರೇಚ ಚ ಕಿಂಕರೈ ಪುನಃ ಅಲ್ಲಿ ಪಿಂಡ ಜಲ ವಸ್ತ್ರವನ್ನು ಸ್ವೀಕಾರ ಮಾಡಿ ಪುನಃ ಬಾಂಧವರು ಕೊಟ್ಟದ್ದನ್ನ ಬತ್ತೂ ಪಾಶದಿಂದ ಸಳ್ಕೊಂಡು ಹೋದ್ರೆ ಹೋಗ್ತಾ ಇರ್ತಾನೆ ಮೂರನೇ ತಿಂಗಳು ಬಂದು ಕೂಡಲೇ ಪ್ರಾಪ್ಯ ಗಂಧರ್ವ ಪತ್ತನಂ ತೃತೀಯ ಮಾಸಿಕಂ ಪಿಂಡಂ ತತ್ರ ಪ್ರಸರ್ಪತಿ ಆ ವಿಶೇಷವಾಗಿರ್ತಕ್ಕಂತಹ ಮೂರನೇ ತಿಂಗಳಿಗೆ ಗಂಧರ್ವ ಪಟ್ಟಣ ಅಂಬುದಕ್ಕೆ ಬರ್ತಾನೆ ಅಲ್ಲಿ ಮೂರನೇ ತಿಂಗಳ ಅಲ್ಲಿ ಪಿಂಡವನ್ನು ಸ್ವೀಕಾರ ಮಾಡಿ ಶೈಲಾಗಮಕ್ಕೆ ನಾಲ್ಕನೇ ತಿಂಗಳಲ್ಲಿ ಬರುತ್ತಾನೆ ಶೈಲಾಗಮ ಅಂದರೆ ಮೇಲೆ ಕಲ್ಲುಗಳ ಮಳೆ ಬೀಳುತ್ತಾ ಇರುತ್ತೆ ನಂತರ ನಾಲ್ಕನೇ ಮಾಸಿಕ ಪಿಂಡವನ್ನು ಸ್ವೀಕಾರ ಮಾಡಿ ಸ್ವಲ್ಪ ಸುಖಿ ಆಗ್ತಾನಂತೆ ನಂತರ ಕ್ರೌಂಚಪುರಕ್ಕೆ ಬರ್ತಾ ಇದ್ದಾನೆ ಐದನೇ ತಿಂಗಳಿಗೆ ನಂತರ ಪಂಚಮಾಸಿಕಕ್ಕೆ ಅ ಸ್ವೀಕಾರ ಮಾಡಿ ಕ್ರೂರಪುರಕ್ಕೆ ಬರ್ತಾನೆ ನಂತರ ವಿಶೇಷವಾಗಿರತಕ್ಕಂಥ ಸಾರ್ಥಕೈಹಿ ಊಣ ಶಾಣ್ಮಾಸಿಕಂ ಭವೇತ್ ನಂತರ ಶಾಣ್ಮಾಸಿಕ ಅಂತ ಬರ್ತಾ ಇದೆ ಅಂದರೆ ಆರನೇ ತಿಂಗಳಿಗೆ ಹದಿನೈದು ದಿವಸಗಳ ಮೊದಲು ಬರತಕ್ಕಂಥದ್ದು ಅವಾಗ ವಿಶೇಷವಾಗಿ ಪಿಂಡ ಘಟವನ್ನು ಕೊಟ್ಟರೆ ಅದರಿಂದ ತೃಪ್ತನಾಗಿ ಅಲ್ಲಿ ಮುಹೂರ್ತ ಅರ್ಧಂತು ಅರ್ಧ ಮುಹೂರ್ತ ಕಾಲ ವಿಶ್ರಾಂತಿ ಮಾಡಿ ತುಂಬಾ ನಡುಕ್ತಾ ಇರ್ತಾನಂತೆ ಅಲ್ಲಿಂದ ಮುಂದೆ ಹೆದರಿಸ್ತಾ ನಡೀತಾ ನಡಿ ಮುಂದಕ್ಕೆ ಅಂತ ಆವಾಗ ಚಿತ್ರಭವನಕ್ಕೆ ಹೋಗ್ತಾರೆ ಯಮಧರ್ಮರಾಜರ ಅನುಜ ವಿಚಿತ್ರ ಎಂಬ ರಾಜ ಆ ಭಯಂಕರವಾದ ಶರೀರವನ್ನು ನೋಡಿ ನಡುಕ್ತಾ ಓಡ್ತಾನಂತೆ ಅವಾಗ ಬರತಕ್ಕಂಥದ್ದೇ ವೈತರಣಿ ಅಲ್ಲಿ ಹಡಗನ್ನು ತಂದು ಕೇಳುತ್ತಾರಂತೆ ನೀನು ಏನಾದರೂ ವಿಶೇಷವಾಗಿ ಗೋದಾನ ಮಾಡಿದ್ಯಾ ಮಾಡಿದ್ರೆಯೇ ಇದು ಹೋಗುತ್ತೆ ಇಲ್ಲ ನಿನ್ನ ವೈತರಣೆಯಲ್ಲಿ ವೈತರಣಿಯಲ್ಲಿ ಹಾಕಿ ನಾಲಿಗೆಗೆ ಮುಳ್ಳನ್ನು ಚುಚ್ಚಿ ಅದಕ್ಕೆ ಹಗ್ಗ ಹಾಕಿ ಕಟ್ಟಿ ಕರ್ಕೊಂಡು ಹೋಗ್ತಾರೆ ತನ್ಮುಖಿಯೇ ಕಂಟಕಂ ದತ್ವ ದೂತೈ ಆಕಾಶ ಸಂಸ್ಥಿತೈ ಬಡಿಶೇನು ಯಥಾ ಮತ್ಸ್ಯ ತಥಾ ಪಾರಂಪಣೀಯತೆ ಆಕಾಶದಲ್ಲಿ ಆಕಾಶದಲ್ಲಿರ್ತಾರೆ ಇವನ್ ನೀರಲ್ಲಿ ಹಾಕಿರ್ತಾರೆ ಸೆಳ್ಕೊಂಡು ಹೋಗ್ತಾ ಇರ್ತಾರೆ ಅವಾಗ ಆರನೇ ತಿಂಗಳ ಪಿಂಡವನ್ನು ಸ್ವೀಕಾರ ಮಾಡಿ ಹೋಗ್ತಾನೆ ನಂತರ ಏಳನೇ ತಿಂಗಳಿಗೆ ಬಹ್ವಾ ಪದಕ್ಕೆ ಬರ್ತಾ ಇದ್ದಾನೆ ನಂತರ ದುಃಖದ ಪುರಕ್ಕೆ ಬರ್ತಾ ಇದ್ದಾನೆ ಮಹಾ ದುಃಖವನ್ನು ಪಡ್ತಾ ಇರ್ತಾನೆ ಅಲ್ಲಿ ಎಂಟನೇ ತಿಂಗ ತಿಂಗಳಿಗೆ ಪಿಂಡವನ್ನು ಸ್ವೀಕಾರ ಮಾಡಿ ವಿಶೇಷವಾಗಿ ಒಂಬತ್ತನೇ ತಿಂಗಳಿಗೆ ನಾನಾಕ್ರಂದಪುರಕ್ಕೆ ಬರ್ತಾ ಇದ್ದಾನೆ ನಂತರ ವಿಶೇಷವಾಗಿ ಸುತಪ್ತ ಭವನವನ್ನು ಹತ್ತನೇ ತಿಂಗಳಿಗೆ ಬರ್ತಾನೆ ಪಿಂಡದಾನ ಜಲವನ್ನು ತಾನು ಸ್ವೀಕಾರ ಮಾಡಿದರೂ ತೃಪ್ತಿ ಆಗಲ್ಲ ಅವನಿಗೆ ಹನ್ನೊಂದನೇ ತಿಂಗಳಿಗೆ ರೌದ್ರಪುರಕ್ಕೆ ಬರ್ತಾ ಇದ್ದಾನೆ ಅಲ್ಲಿ ಹನ್ನೊಂದನೇ ತಿಂಗಳಿನ ಪಿಂಡಾದ ಸ್ವೀಕಾರ ಮಾಡ್ತಾನೆ ನಂತರ ಹನ್ನೊಂದೂವರೆ ತಿಂಗಳಿಗೆ ಪಯೋವರ್ಷಣಕ್ಕೆ ಬರ್ತಾ ಇರ್ತಾನೆ ಅಂದರೆ ಮೇಘಗಳಿಂದ ವಿಶೇಷವಾಗಿ ಮಳೆ ಬರ್ತಾ ಇರುತ್ತೆ ಪ್ರೇತಗಳಿಗೆ ದುಃಖ ಕೊಡತಕ್ಕಂಥ ನಂತರ ನ್ಯೂನಾಬ್ಧಿಕ ಶ್ರಾದ್ದವನ್ನು ಭೋಜನ ಮಾಡ್ತಾನೆ ನಂತರ ಒಂದು ವರ್ಷ ಆದಕ್ಕೊಳ್ಳೆ ಶೀತಾಢ್ಯ ನಗರಕ್ಕೆ ಬರ್ತಾ ಇದ್ದಾನೆ ಅಲ್ಲಿ ಭೀಕರವಾಗಿರ್ತಕ್ಕಂಥ ಶೀತ ಇರುತ್ತೆ ಅಲ್ಲಿಂದ ಆ ಥಂಡಿಗೆ ಒದ್ದಾಡತಾ ದಿಕ್ಕು ದಿಕ್ಕು ನೋಡತಾ ಇರ್ತಾನಂತೆ ಯಾರಾದರೂ ಒಬ್ಬರು ನನ್ನ ದುಃಖವನ್ನು ಕಳೀತಾರ ಕಿಂಕರ್ ಹೇಳುತ್ತಾರಂತೆ ನಿನಗೆಲ್ಲಿದೆ ಆ ಪುಣ್ಯ ನಂತರ ವಾರ್ಷಿಕ ಪಿಂಡವನ್ನ ಪಡ್ಕೊಂಡು ನಂತರ ಸಂವತ್ಸರದ ಕೊನೆಗೆ ಯಮಾಲಯಕ್ಕೆ ಬರುತ್ತಾರೆ ಬರೋ ಕಾಲಕ್ಕೆ ಬಹುಭೀತಿಪುರಕ್ಕೆ ಬರುತ್ತಾನೆ ಅಲ್ಲಿ ಹಸ್ತ ಮಾತ್ರದ ಶರೀರವನ್ನ ಬಿಟ್ಟು ಅಂಗುಷ್ಠ ಮಾತ್ರನಾಗಿ ಪುನಃ ಯಾತನಾ ದೇಹವನ್ನ ಪಡೆದು ಸಹಯಾಮ್ಯೈಹಿ ಪ್ರಯಾತಿಚ ಯಮಧರ್ಮರಾಜರ ಅನುಗರಿಂದ ಕೂಡಿಕೊಂಡು ಹೋಗ್ತಾ ಇರ್ತಾನೆ ಅವೃದ್ಧ ದೈಹಿಕ ದಾನಗಳು ಯಾರಿಗೆ ಕೊಟ್ಟಿಲ್ಲವೋ ಅವರಿಂಥ ಕಷ್ಟವನ್ನು ಪಡ್ತಾರೆ ಧರ್ಮರಾಜಪುರದಲ್ಲಿ ನಾಲ್ಕು ದ್ವಾರಗಳಿವೆ ಅದರಲ್ಲಿ ದರ ದಕ್ಷಿಣ ದ್ವಾರ ಮಾರ್ಗಸ್ಥೆ ಪರಿಕೀರ್ತಿತಃ ಇಲ್ಲಿ ದಕ್ಷಿಣ ಮಾರ್ಗದ ಕುರಿತು ಹೇಳಿದ್ದೇವೆ ಅಸ್ಮಿನ್ ಪಥಿ ಮಹಾಘೋರೆ ಕ್ಷುತೃಷ್ಣಶ್ರಮ ಪೀಡಿತ ಪ್ರೋಕ್ತಂ ಯಾತ್ರಿ ತೋಕ್ತೂಯ ಶ್ರೋತೀಕ್ಷಿ ಇಂಥ ಭೀಕರವಾದ ಆ ಮಾರ್ಗದಲ್ಲಿ ಹೇಗೆ ಹೋಗ್ತಾರೋ ಹೇಳಿದ್ದೇನೆ ಇನ್ನೇನು ಬೇಕು ಅಂತ ದೇವರು ಕೇಳಿದಲ್ಲಿಗೆ ದ್ವಿತೀಯ ಅಧ್ಯಾಯವನ್ನು ಪೂರ್ಣಗೊಳಿಸ್ತಾ ಇದ್ದಾರೆ ಶ್ರೀಕೃಷ್ಣ ಅರ್ಪಣಾ ಮಸ್ತು ಮತ್ತು ನಾಳೆ ಹನ್ನೊಂದು ಗಂಟೆಗೆ ಸೇರೋಣ ಹನ್ನೊಂದರಿಂದ ಹನ್ನೆರಡು ಗಂಟೆವರೆಗೂ ಆ ಐದು ದಿನಗಳ ಕಾಲ ಇವತ್ತು ಒಂದು ದಿನ ಆಯಿತು ಇನ್ನು ನಾಲ್ಕು ದಿನಗಳ ಕಾಲ ಪ್ರವಚನ ಇರುತ್ತೆ ಎಲ್ಲರೂ ಬರಬಹುದು